ರಾಮ ರಾಮ ರಘುನಂದನ ರಾಮ ರಾಮ ನಮಸ್ಕಾರ. ಮತ್ತೊಂದು ಮಹಾಮಂಥನದ ಸಂಚಿಕೆಯಲ್ಲಿ ಇಬ್ಬರು ಪಂಡಿತರ ಜೊತೆ ನಾನು ಕೂತ್ಕೊಂಡಿದ್ದೇನೆ. ದುರ್ಯೋಧನ ನೋಡಿದ ತಕ್ಷಣ ಇವನು ವಿಲನ್ನೇ ಅಂತ ಅನ್ಸ್ಬಿಡಬಹುದಾದಂತ ಪಾತ್ರ. ಮಹಾಭಾರತದ ಸ್ಥೂಲ ಕತೆ ಗೊತ್ತಿದ್ದವರ ಪಾಲಿಗೆ ದುರ್ಯೋಧನ ಒಬ್ಬ ಬ್ಲ್ಯಾಕ್ ಕ್ಯಾರೆಕ್ಟರ್, ವಿಲನ್, ನೋ ಡೌಟ್. ಆದರೆ ನಾವು ದುರ್ಯೋಧನನ ಹಾಗೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ? ನನ್ನ ಪ್ರಕಾರ ಇವತ್ತು ನಮ್ಮ ಸುತ್ತಮುತ್ತಲು ಅನೇಕ ದುರ್ಯೋಧನರಿದ್ದಾರೆ, ನಮ್ಮಲ್ಲೂ ದುರ್ಯೋಧನ ಅನೇಕ ಕ್ಯಾರೆಕ್ಟರ್ಗಳಿವೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ದುರ್ಯೋಧನ ಬರೀ ಬ್ಲ್ಯಾಕ್ ಕ್ಯಾರೆಕ್ಟರ್ ಅಂತ ಇಟ್ಬಿಡೋದು ತಪ್ಪಾಗ್ಬಿಡ್ಬೋದೇನೋ. ಅವನಲ್ಲಿ ಅನೇಕ ಅವಗುಣಗಳ ಜೊತೆಗೆ ಕೆಲವು ಗುಣಗಳು ಇದ್ದಿರಬಹುದು ಅಂತ ನನ್ನ ಅನುಮಾನ. ಆ ಗುಣಗಳು ಏನು ಅಂತ ಹುಡುಕೋದು ಇವತ್ತಿನ ಚರ್ಚೆಯ ವಿಷಯ. ಗುಣಗಳು ಅಂದರೆ ಅಂತಂದ ಮಾತ್ರಕ್ಕೆ ನಾವೇನೋ ದುರ್ಯೋಧನನ ಹೀರೋ ಮಾಡಿಬಿಡಬೇಕು ಅನ್ನೋ ಒತ್ತಡದಲ್ಲಿ ಕೂತ್ಕೊಂಡಿಲ್ಲ. ದುರ್ಯೋಧನ ಹೀರೋನಾರು ಆಗಲಿ ವಿಲನ್ನಾರು ಆಗಲಿ, ದುರ್ಯೋಧನನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಾವು ಮಹಾಭಾರತನ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಬೇರೆಯೇ ಆಯಾಮದಲ್ಲಿ ನೋಡೋಕ್ಕೆ ಸಾಧ್ಯ ಆಗತ್ತೇನೋ ಅನ್ನೋ ಪ್ರಯತ್ನ. ದುರ್ಯೋಧನ ತನ್ನ ಸಂದರ್ಭಗಳಿಂದಾಗಿ ಅವಗುಣಿಯಾಗಿದ್ನ ಅನ್ನೋ ಪ್ರಶ್ನೆ ಇದೆ. ದುರ್ಯೋಧನನ ಹಾಳು ಮಾಡಿದ್ದು ಶಕುನಿನ ಅನ್ನೋ ಪ್ರಶ್ನೆ ಇದೆ. ದುರ್ಯೋಧನ ಬಹುಶಃ ಅವನ ಅಪ್ಪ ಅಮ್ಮ ಇಬ್ಬರಿಗೂ ದೃಷ್ಟಿ ಇದ್ದಿದ್ದಿದ್ರೆ ಹಾಗಾಗ್ತಿರ್ಲಿಲ್ಲೇನೋ ಅನ್ನೋ ಪ್ರಶ್ನೆ ಇದೆ. ಭೀಷ್ಮ, ದ್ರೋಣ ಇತ್ಯಾದಿ ಎಲ್ಲ ಹಿರಿಯರ ಪಕ್ಷಪಾತದಿಂದಾಗಿ ದುರ್ಯೋಧನ ವಿಲನ್ ಆಗ್ಬಿಟ್ನ ಅನ್ನೋ ಪ್ರಶ್ನೆ ಇದೆ. ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ದುರ್ಯೋಧನ ನಮ್ಮ ಪಾಲಿಗೆ ಸಾಕ್ಷಾತ್ ದುಷ್ಟ ಅವನು. ಆದರೆ ಹಿಂದಿನ ಕಥೆಗಳನ್ನು ನೋಡಿದಾಗ ಅರೆ ದುರ್ಯೋಧನನ ಜಾಗದಲ್ಲಿ ನಾವಿದ್ದಿದ್ರೆ ನಾವು ಹಾಗೆ ಮಾಡ್ತಿದ್ವ ಅಂತ ಕೆಲವು ಸಲ ಅನ್ನಿಸ್ಬಿಡ್ಬೋದು. ಅನ್ಸೋದು ಅಪಾಯಕಾರಿ, ಬಟ್ ಅನ್ಸೋ ಸಾಧ್ಯತೆ ಇದೆ. ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಲುಕ್ ಅಟ್ ದಿ ಸೈಕಲಾಜಿಕಲ್ ಆಸ್ಪೆಕ್ಟ್ ಆಫ್ ದಿ ಕ್ಯಾರೆಕ್ಟರ್ ಆಫ್ ದುರ್ಯೋಧನ. ದುರ್ಯೋಧನ ಹಾಗಾಗಿದ್ದು ಯಾಕೆ? ದುರ್ಯೋಧನ ನಿಜವಾಗಲೂ ಕೆಟ್ಟವನ? ಕೆಟ್ಟವನೇ ಆಗಿದ್ರೆ ಎಷ್ಟು ಕೆಟ್ಟವನು? ಅಷ್ಟೊಂದು ಕೆಟ್ಟವನಾದ್ರೆ ಅವನಲ್ಲಿ ನಮಗೆ ಹುಡುಕಿದ್ರೆ ಏನಾರು ಒಂದು ನಾಲ್ಕಾರು ನಮಗೆ ಅನ್ವಯವಾಗಬಹುದಾದಂತಹ ಒಂದಿಷ್ಟು ಒಳ್ಳೆಯ ಗುಣಗಳು ಸಿಗಬಹುದಾ ಅನ್ನೋದು ಪ್ರಶ್ನೆ. ಪ್ರಶ್ನೆಯನ್ನ ಇಟ್ಟುಕೊಂಡು ಕೂತ್ಕೊಂಡಿದ್ದೀನಿ. ಎಂದಿನ ಹಾಗೆ ನನ್ನ ಜೊತೆ ಪ್ರಭಾಕರ್ ಜೋಶಿಯವರು, ಮಂಗಳೂರಿನ ಬೆಸೆಂಟ್ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್, ಯಕ್ಷಗಾನದ ಅರ್ಥಧಾರಿಗಳು ಮತ್ತು ಮೇಲುಕೋಟೆ ಸಂಸ್ಕೃತ ಕಾಲೇಜಿನ ಪ್ರಾಚಾರ್ಯರಾದ ಉಮಾಕಾಂತ ಭಟ್ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ದುರ್ಯೋಧನ ಬಗ್ಗೆ ಮಾತಾಡ್ಲಿಕ್ಕೆ ಮುಂಚೆ ದುರ್ಯೋಧನ ಬಗ್ಗೆ ನಾವು ಒಂದು ಸಣ್ಣ ಕಿರುಚಿತ್ರ ಅದನ್ನ ನೋಡಿಬಿಡೋಣ. ನೋಡಿ ಆದ ನಂತರ ನಾನು ಜೋಶಿಯವರ ಜೊತೆ ಮತ್ತು ಉಮಾಕಾಂತ ಭಟ್ರ ಜೊತೆ ಚರ್ಚೆ ಮಾಡ್ತೇನೆ. ದುರ್ಯೋಧನ ಧೃತರಾಷ್ಟ್ರ ಗಾಂಧಾರಿಯರ ಪುತ್ರ, 100 ಮಂದಿ ಕೌರವರಲ್ಲಿ ಹಿರಿಯವನು. ದುರ್ಯೋಧನ ಕಲಿಯ ಜನ್ಮ ಎಂಬ ಮಾತೂ ಇದೆ. ಹುಟ್ಟಿದಾಗ ಕತ್ತೆಯ ಹಾಗೆ ಕಿರುಚಿದೆನಂತೆ. ದುರ್ಯೋಧನನ ಪತ್ನಿ ಭಾನುಮತಿ ಕಳಿಂಗ ದೇಶದ ರಾಜ ಚಿತ್ರಾಂಗದ ನಮಗಳು. ಧೃತರಾಷ್ಟ್ರ ಕುರುಡನಾದ್ದರಿಂದ ಪಾಂಡುವಿಗೆ ಭೀಷ್ಮರು ಪಟ್ಟ ಕಟ್ಟುತ್ತಾರೆ. ಧೃತರಾಷ್ಟ್ರನ ಹಿರಿಯ ಮಗನಾದ ತನಗೆ ಪಟ್ಟ ಬರಬೇಕಿತ್ತು ಎಂಬುದು ದುರ್ಯೋಧನನ ಸಂಕಟ. ಈ ದಾಯಾದಿ ದ್ವೇಷ ಬೆಳೆಯುತ್ತಲೇ ಹೋಗುತ್ತದೆ ಅವನಲ್ಲಿ. ಭೀಮ್ ಸೈನ್ಸ್ ಲೋಹಾ ಲೇನೆ ಕಿ ಶಕ್ತಿ ರಖತಾ ಹೂ ತೊ ಫಿರ್ ಉಸ್ ನವಜಾತ್ ಶಿಶು ಕಿ ಶಕ್ತಿ ಮೇರಿ ಶಕ್ತಿ ಕೆ ಸಾಮ್ನೆ ಕ್ಯಾ ಟಿಕೇಗಿ? ಅರ್ಜುನ ಮತ್ಸ್ಯಯಂತ್ರ ಭೇದಿಸುವ ಮೂಲಕ ದ್ರೌಪದಿ ಪಾಂಡವರ ಹೆಂಡತಿಯಾಗುತ್ತಾಳೆ. ಮತ್ಸ್ಯಯಂತ್ರ ಭೇದಿಸಲಾರದೆ ಸೋತ ದುರ್ಯೋಧನನಿಗೆ ಅವಮಾನವಾಗುತ್ತದೆ. ಪಾಂಡವರಿಗಾಗಿ ಇಂದ್ರಪ್ರಸ್ಥ ರಚನೆಯಾಗಿ ಯುಧಿಷ್ಠಿರ ರಾಜಸೂಯಯಾಗ ಮಾಡುತ್ತಾನೆ. ಕೌರವ ಇನ್ನಷ್ಟು ಕರುಬುವಂತಾಗುತ್ತದೆ. ಅದೇ ವೇಳೆ ಇಂದ್ರಪ್ರಸ್ಥದಲ್ಲಿ ದ್ರೌಪದಿಯಿಂದ ಅವಮಾನವಾಗಿ ಅದು ದ್ಯೂತ ಪ್ರಸಂಗಕ್ಕೆ ಕಾರಣವಾಗುತ್ತದೆ. ಅಲ್ಲಿ ದ್ರೌಪದಿ ವಸ್ತ್ರಾಪಹರಣ. ದುರ್ಯೋಧನನ ಈ ಎಲ್ಲ ಅತಿರೇಕದ ನಡವಳಿಕೆಗಳು ಕುರುಕ್ಷೇತ್ರ ಯುದ್ಧ ನಿಶ್ಚಯವಾಗುವುದಕ್ಕೆ ಕಾರಣವಾಗುತ್ತವೆ. ದುರ್ಯೋಧನನೂ ಸೇರಿ ಕೌರವರ ನಾಶವಾಗುತ್ತದೆ. ಕೌರವನ ನಾಶಕ್ಕೆ ಅವನ ಸೋದರ ಮಾವ ಶಕುನಿಯ ಸೇಡೇ ಕಾರಣವಾಯಿತೆ ಎಂಬ ಪ್ರಶ್ನೆಯೂ ಇದೆ. ಬರ್ಬರಿ ಕೆ ಪಾಸ್ ಅದ್ಭುತ ಸಿದ್ಧಿಯಾ. ಬಿ ಆರ್ ಚೋಪ್ರಾ ಅವರು ಕಟ್ಟಿಕೊಟ್ಟಂತ ಒಂದು ಅದ್ಭುತವಾದ ದೂರದರ್ಶನ ಸರಣಿಯ ಒಂದು ಭಾಗವನ್ನು ನೀವು ನೋಡಿದ್ರಿ. ನಾನು ಚರ್ಚೆಗೆ ಬರೆದಿದ್ರೆ ದುರ್ಯೋಧನ ಸುಯೋಧನ ಅಂತ ಹೆಸರಿದ್ದವನು, ಒಳ್ಳೆಯ ಯೋಧನಾಗಿದ್ದವನು. ದುರ್ಯೋಧನ ಅಂತಾದ, ಅವನ ಕೆಟ್ಟ ನಡವಳಿಕೆಯಿಂದ ಆದನೋ ಅಥವಾ ಸೋಲಿಸಲಾಗದ ಯೋಧ ಅನ್ನೋ ಕಾರಣಕ್ಕಾಗಿ ದುರ್ಯೋಧನ ಅಂತ ಕರೆದ್ರೆ ಗೊತ್ತಿಲ್ಲ.
ಜೋಶಿಯವರೇ, ದುರ್ಯೋಧನ ಪಾಪ ಅಂತ ಅನ್ಸುತ್ತೆ ನನಗೆ. ಹಾಗೆ ಎಣಿಸುದು ಪಾಪ. ಒಂದು ಏನಂದ್ರೆ, ಒಂದು ಪೌರಾಣಿಕ ಪಾತ್ರ ಅಥವಾ ವರ್ತಮಾನ ಕಾಲದ ಪಾತ್ರ, ಇತಿಹಾಸದ ಪಾತ್ರವನ್ನು ನೋಡುವಾಗ ನಾವು ಮೂರು ನಾಲ್ಕು ಸ್ತರಗಳಲ್ಲಿ ನೋಡ್ತೇವೆ. ಒಂದು, ಅದನ್ನು ಚಿತ್ರಿಸುವ ಪ್ರಧಾನ ಆಕರವಾದ ಮೂಲ ಕಾವ್ಯದಲ್ಲಿ ಹೇಗಿದೆ, ರೂಪಾಂತರಗಳಲ್ಲಿ ಹೇಗೆ ಬಂದಿದೆ ಅಂತ. ಅದು ಒಂದು ಒಟ್ಟಾಗಿ ಕೊಡುವ ಸಂಯುಕ್ತ ಚಿತ್ರ ಏನು ಅಂತ. ಈಗ ವ್ಯಾಸ, ಕುಮಾರವ್ಯಾಸ, ಪಂಪ ಇದನ್ನೆಲ್ಲ ತಕ್ಕೊಂಡ್ರೆ ದುರ್ಯೋಧನ ಏನು ಅಂತ ಯಕ್ಷಗಾನ ಸಮೇತ. ಇನ್ನೊಂದು ಪಾರ್ಶ್ವಿಕವಾಗಿ ಆಯಾ ಮೂಲದಲ್ಲಿ ಇನ್ನೊಂದು ಅವನು ಯಾಕೆ ಹಾಗೆ ಆದ ಅಂತ, ಹಾಗೆ ಇದ್ದಾನೆ ಅನ್ನೋದು ಬೇರೆ. ಅದಕ್ಕೆ ಒಂದು ಶಾಪ, ವರ, ಈ ತರದ ಹಿನ್ನೆಲೆಗಳಿದೆ, ಸಂದರ್ಭಗಳು. ಈಗ ಕಲಿ ಅವತಾರ ಎಲ್ಲ ಮೇಲಿನ ಬಣ್ಣದ ಮನೆಯಿಂದಲೇ ಬರುವುದು, ವೇಷಗಳು ಇಲ್ಲಿ ವೇಷ ಕುಣಿದು ಹೋಗುವುದು ನಾಟಕ. ಅಲ್ಟಿಮೇಟ್ಲಿ ನೋ ಬಡಿ ಇಸ್ ರಾಂಗ್, ಇದು ಒಂದು ವೇದಾಂತ ದೃಷ್ಟಿ, ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪಾಶ್ಚಾತ್ಯರಲ್ಲೂ ಈ ದೃಷ್ಟಿಯ ಧೋರಣೆಗಳಿದ್ದಾವೆ. ಎಲ್ಲವೂ ಒಂದು ನಾಟಕಕ್ಕಾಗಿ ದುಡಿತಾ ಇದ್ದಾರೆ, ಯಾರೂ ತಪ್ಪಲ್ಲ ಅಂತ ರಾವಣನನ್ನು ಕೌರವನ್ನು ಆತರ ಉದಾತ್ತೀಕರಿಸ್ತಾರೆ. ಇನ್ನೊಂದು ಮತಭೇದದಿಂದ, ಈ ಜೈನ ಕಾವ್ಯಗಳಲ್ಲಿ ದುರ್ಯೋಧನ ರಾವಣನು ಒಂದು ಪ್ರಮಾಣದಲ್ಲಿ, ಪಾಶ್ಚಾತ್ಯ ಟ್ರಾಜೆಡಿಗಳು ಹಾಗೆ ಅಲ್ಲದಿದ್ರೂ ಕೂಡ ಇನ್ನೊಂದು ಮುಖದಿಂದ ಚಿತ್ರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು, ಆಧುನಿಕ ಸಿದ್ಧಾಂತದ ಯಾವ್ಯಾವುದೋ ಒಂದು ವಿಷಯಗಳನ್ನು, ಮುಖ್ಯವಾಗಿ ನಾನು ಹೆಸರೆತ್ತಿ ಹೇಳಬೇಕಾಗ್ತದೆ, ಲೆಫ್ಟಿಸ್ಟ್ ಡಿಸ್ಕೋರ್ಸ್ ಇಲ್ಲಿ ಬಂದ ಮೇಲೆ ಅವರಿಗೆ ರಾವಣ ಕೌರ ಅವರು ಯಾವುದೋ ಒಂದು ದುರದೃಷ್ಟವಶಾತ್ ಬಹಳ ಪ್ರಿಯರಾಗಿ ಹೋಗಿದ್ದಾರೆ. ನಮ್ಮ ಲೆಫ್ಟಿಸ್ಟ್ ಡಿಸ್ಕೋರ್ಸ್ ಪ್ರೆಸೆಂಟ್ ಮಾಡಲಿಕ್ಕೆ ಧರ್ಮರಾಯನು ನಮ್ಮ ರನ್ನನ ಗದಾಯುದ್ಧ ತಗೊಂಡ್ರಲ್ಲ, ರನ್ನವದ ನಾಟ ಲೆಫ್ಟಿಸ್ಟ್, ರನ್ನನ ಗದಾಯುದ್ಧ ತಗೊಂಡಾಗ ದುರ್ಯೋಧನನ ಬಗ್ಗೆ ಪಾಪ ಅನ್ಸುತ್ತೆ. ಇಲ್ಲ, ಅವನು ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಬ್ಬೊಬ್ಬರು ಹೆಣದ ಮುಂದೆ ನಿಂತ್ಕೊಂಡು ಅಳಿತಾನು. ಅಭಿಮನ್ಯನ ನೋಡಿ, ನಿನ್ನಂಥ ವೀರ ಪುತ್ರ ನಾನು ನಿನ್ನ ಹೇಳಿರ್ತಾನೆ, ನಿನ್ನ ನಿನ್ನಲ್ಲಿರುವಂತಹ ವೀರತನ ನನ್ನಲ್ಲೂ ಇದ್ರೆ ನನಗೂ ನಿನಗಾದ ತರ ಸಾವು ಬರಲಿ. ಒಂದು ಕ್ಷತ್ರಿಯ ಸಹಜವಾದ ವಿಷಯ. ನೀವು ರನ್ನನಗದ ಯುದ್ಧವನ್ನೇ ನೋಡಿದ್ರು, ಮೊದಲು ಸಂಜಯ ಮಾಡುವ ವಿಮರ್ಶೆಯಲ್ಲಿ ಚೆನ್ನಾಗಿ ಅವನ ವಿಮರ್ಶೆ ಬಂದಿದೆ. ಅದು ದುರ್ಯೋಧನ ಪರವಾಗಿ ಇದೇ ಕಾವ್ಯ ಅಂತಿಲ್ಲ, ಭೀಮನಿಗೆ ಪಟ್ಟಾಗುವುದು ಅದರಲ್ಲಿ, ಧರ್ಮರಾಯನಿಗೂ ಅಲ್ಲ. ದುರ್ಯೋಧನ ಎಲ್ಲ ವಿಮರ್ಶೆಗಳು ಬರ್ತವೆ, ಅದರ ಒಟ್ಟಿಗೆ ದುರ್ಯೋಧನ ಹಾಗಾಗುವುದಕ್ಕೆ ಕಾರಣವಾದ ಸನ್ನಿವೇಶಗಳು ಬರ್ತವೆ. ಇಲ್ಲಿ ಮೂರು ವಿಷಯಗಳನ್ನು ನೋಡಬೇಕು. ದುರ್ಯೋಧನ ಹೇಗಿದ್ದ ಅಂತ, ಯಾಕೆ ಹಾಗೆ ಆಗಿದ್ದಾನೆ ಅಂತ. ಈಗ ತೀರಾ ಯಾವುದೋ ಒಂದು ಕಾಮಿಕ್ ಚಿತ್ರದಲ್ಲಿಯೋ, ತೀರಾ ಒಂದು ಸಣ್ಣ ಮಕ್ಕಳ ಕಥೆಯಲ್ಲೋ ಇದ್ದಾಗ ಒಬ್ಬ ದುಷ್ಟ, ಒಬ್ಬ ಶಿಷ್ಟ, ಹುಲಿ ಇದ್ದಾನ ಆಗಿಲ್ಲ. ಆದರೂ ಭಾರತೀಯ ಪುರಾಣ ಪ್ರಪಂಚದ ಅತ್ಯಂತ ಬುದ್ಧಿವಂತ ಅಥವಾ ಸಮರ್ಥರಾದ ದುಷ್ಟ ಖಳನಾಯಕರಲ್ಲಿ ದುರ್ಯೋಧನ ಒಬ್ಬ. ದುರ್ಯೋಧನ ಸುಯೋಧನ ಶಬ್ದಕ್ಕೆ ಅರ್ಥ ಒಂದೇ ನಿಜವಾಗಿ. ಸುಯೋಧನ ಅಂದ್ರೆ ಸುಲಭವಾಗಿ ಯುದ್ಧ ಮಾಡಬಲ್ಲವ, ದುರ್ಯೋಧನ ಅಂದ್ರೆ ಅವನ ವಿರೋಧಿಗಳನ್ನ ಅಪೇಕ್ಷಿಸಿ ಹೇಳುದು ಸಂಸ್ಕೃತ ಭಾಷೆಯ, ಅವನು ಅವನಲ್ಲಿ ಯುದ್ಧ ಮಾಡ್ಲಿಕ್ಕೆ ಕಷ್ಟ ಅಂತ. ದುರ್ಯೋಧನ ಅವನಲ್ಲಿ ಯುದ್ಧ ಮಾಡುದು ಕಷ್ಟ ಅಂತ. ಅವನು ಹುಟ್ಟಿದ್ದು ಒಬ್ಬ ಮಹಾರಾಜನ ಮಗನಾಗಿ, ಆದರೆ ಅವನು ಕುರುಳನಾಗಿದ್ದ, ನತದೃಷ್ಟನಾಗೇ ಹುಟ್ಟಿದ ಅಂತ. ನತದೃಷ್ಟನಾಗಿ ಹುಟ್ಟಿದ, ಪರೋಕ್ಷವಾಗಿ ಅವನಿಗೆ ಅನ್ಯಾಯ ಆಯ್ತು. ವಂಚಿಸಲು ಯಾರು ವಂಚಿಸಿದ್ದಲ್ಲ ಅವನನ್ನು, ಸನ್ನಿವೇಶ ಶಾಸ್ತ್ರ ಹಾಗಿತ್ತು. ಆಮೇಲೆ ಅವನಿಗೆ ಕೆಲವು ಹಾಗೆ ಬೆಳೆಯುವುದಕ್ಕೆ ಅನುಕೂಲ ಆಯಿತು, ವ್ಯವಸ್ಥೆ ದೊಡ್ಡದು ಅವನ ಕೈಯಲ್ಲಿತ್ತು. ನಿಜವಾದ ಉತ್ತರಾಧಿಕಾರಿಗಳು ಮತ್ತೆ ಬಂದು ಸೇರಿದರು. ಒಮ್ಮೆ ಅಧಿಕಾರಕ್ಕೆ ಬಂತು 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 ಅಂತ ಆಯ್ತು ಅವನಿಗೆ. ಬೀಗದ ಕೈಗೆ ಬರುವಾಗ ಇನ್ನೊಬ್ಬ ಬಂದು ನೀನಲ್ಲ ನಾನು ಅಂತ ಹೇಳಿದ್ರೆ ಆಗ್ಬಹುದು. 15-16 ವರ್ಷ ಆಗಿದೆ, ಪಾಂಡವರ ಕಾಡಿನಿಂದ ಬಂದಿಲ್ಲ, ಅವರು ಸಣ್ಣ ಪ್ರಾಯದಲ್ಲಿ ಯಾಕೆ ಬರಲಿಲ್ಲ ಅನ್ನೋದು ಬೇರೆ ವಿಷಯ. ಪಾಂಡುವಿನ ಮಕ್ಕಳು ಬರ್ತಾರೆ, ಪಟ್ಟವು ಧರ್ಮರಾಜನಿಗೆ ಆಗ್ತದೆ. ದುರ್ಯೋಧನ ಆಕ್ಷೇಪಿಸ್ತಾನೆ, ಅದನ್ನು ಮುಂದೆ ನಾವು ವಿಮರ್ಶಿಸುವ. ಹೀಗಾದ್ರಲ್ಲಿ ಅವನಿಗೊಂದು ವಂಚಿಸಲ್ಪಟ್ಟ ಸ್ಥಿತಿ ಬಂದರೂ ಆಮೇಲೆ ಅವನು ಏನು ಮಾಡಿದನೋ ಅದು ಓವರ್ ರಿಯಾಕ್ಷನ್. ಓವರ್ ರಿಯಾಕ್ಷನ್ ಅಂದ್ರೆ ಅವನ ದುಷ್ಟತನಕ್ಕೆ ಕಾರಣ ಇದೆ ಅಂತಂದಾಗ ದುಷ್ಟತನದ ರಿಯಾಕ್ಷನ್ ಇದೆಯಲ್ಲ, ಅದು ಓವರ್ ರಿಯಾಕ್ಷನ್ ಅಥವಾ ಅವನು ಹಾಗೆ ಮಾಡಿದ್ದು ಸಹಜನೋ ಅನ್ನೋದು ಕೂಡ ಡಿಬೇಟಬಲ್. ನೀವು ಸಂದರ್ಭಗಳ ವಿಷಯ ಮಾತಾಡಿದ್ರಿ, ನಾನು ಉಮಾಕಾಂತ ಭಟ್ರ ಅವರ ಬರಲಿಕ್ಕೆ ಮುಂಚೆ ಸಂದರ್ಭಗಳಿಂದಾಗಿ ದುರ್ಯೋಧನ ಅವಗುಣಿಯಾದನೆ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ತಕ್ಕ ಹಾಗೆ ನನ್ನ ಹತ್ರ ಒಂದಿಷ್ಟು ವಿಷಯಗಳಿವೆ. ಅಪ್ಪ ಧೃತರಾಷ್ಟ್ರ ಕುರುಡ, ಹುಟ್ಟು ಕುರುಡ ಗೊತ್ತು. ಗಾಂಧಾರಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆಸಬಹುದಾದ ಸಾಧ್ಯತೆ ಇತ್ತು. ಆ ಸಾಧ್ಯತೆಯಿಂದ, ಆ ಕರ್ತವ್ಯದಿಂದ ವಿಮುಖಳಾದ್ಲು ಗಾಂಧಾರಿ. ಅವಳ ಹತಾಶೆ, ಅವಳ ಅಸಹನೀಯ ನೂರು ಚೂರುಗಳು ಅಂತ ಯಾಕೆ ಹೇಳ್ತೀವಿ ಅಂದ್ರೆ,
ಕುಂತಿಗೆ ಮಕ್ಕಳಾಗಿಬಿಡತ್ತೆ. ಕುಂತಿಗೆ ಮಕ್ಕಳಾದಾಗ ತನಗಿನ್ನೂ ತಾನು ಮಕ್ಕಳಾಗದೇ ಇದ್ದಾಗ ಅವಳು ಗರ್ಭವನ್ನು ಕಿವಿಟ್ಕೊಳ್ತಾಳೆ. ನೂರಾರು ಚೂರುಗಳಾಗಿ ಹೊರಗೆ ಬಂದುಬಿಡತ್ತೆ. ಆ 100 ಚೂರುಗಳನ್ನು ವ್ಯಾಸ ಮಹರ್ಷಿಗಳು ಕೌರವರನ್ನಾಗಿ ಮಾಡ್ತಾರೆ ಅಂತಿದೆ. ಆ 100 ಚೂರುಗಳು ಕೂಡ ಗಾಂಧಾರಿಯ ಅಸಹನೆಯ ಹತಾಶೆಯ ಸಂಕೇತಗಳು ಅಂತ ಅನ್ಕೊಳ್ಳೋದಾದ್ರೆ, ಆ ಹತಾಶೆ ಅಸಹನೆಯ ಸಂಕೇತದಲ್ಲಿ ದುರ್ಯೋಧನ ಕೂಡ ಒಬ್ಬ ಆಗ್ತಾನೆ. ಧೃತರಾಷ್ಟ್ರ ಕುರುಡನಾದ್ರಿಂದ ಪಾಂಡುವಿಗೆ ಭೀಷ್ಮರಿಂದ ಪಟ್ಟ ಸಿಗುತ್ತೆ. ಧೃತರಾಷ್ಟ್ರನ ಹಿರಿಯ ಮಗನಾದ ತನಗೆ ಪಟ್ಟ ಬರಬೇಕಿತ್ತು ಅನ್ನೋದು ದುರ್ಯೋಧನನ ಸಂಕಟ. ಈಗಾಗಲೇ ಜೋಶಿಯವರು ಹೇಳಿದ್ರು. ಹೀಗೆ ಬೆಳಿತನೇ ಹೋಗುತ್ತೆ ದಾಯಾದಿ ದ್ವೇಷ. ಯುಧಿಷ್ಠಿರನ ರಾಜಸೂಯಿಯಾಗ ಅವನನ್ನ ಇನ್ನಷ್ಟು ಫ್ರಸ್ಟ್ರೇಷನ್ಗೆ ದೂಡುತ್ತೆ. ಧೃತರಾಷ್ಟ್ರ ಕುರುಡನಾದ್ರಿಂದ ಪಾಂಡುಗೆ ಭೀಷ್ಮರಿಂದ ಪಟ್ಟ ಸಿಕ್ತು ಅನ್ನೋ ವಿಷಯ ನಾನು ಮಾತಾಡಿದ್ದೀನಿ. ದ್ರೌಪದಿ ಸ್ವಯಂವರ, ದ್ರೌಪದಿ ಸ್ವಯಂವರದಲ್ಲಿ ಮತ್ಸ್ಯಯಂತ್ರ ಭೇದಿಸಲಾಗದೆ ದುರ್ಯೋಧನನಿಗೆ ಅವಮಾನ ಆಗುತ್ತೆ. ಅವನು ಬಿಲ್ಲುಧಾರಿಯಲ್ಲ, ಗದಾಯುದ್ಧದಲ್ಲಿ ಪ್ರವೀಣ, ಅಲ್ಲಿದ್ದ ಸ್ಪರ್ಧನೇ ಬೇರೆ. ದುರ್ಯೋಧನ ಸೋಲ್ತಾನೆ, ಬಟ್ ಅದಕ್ಕಿಂತ ಹೆಚ್ಚಿನ ಅವಮಾನ ಅವನಿಗಾಗದು ಕರ್ಣನಿಗೆ ಅವಮಾನ ಆದಾಗ. ಕರ್ಣನನ್ನು ಅವಮಾನಿಸೋದು ದ್ರೌಪದಿ, ಅವನಲ್ಲಿ ದ್ವೇಷ ಬೆಳೆಸುತ್ತೆ. ಅಂಥ ದ್ರೌಪದಿ ತಾನು ದ್ವೇಷಿಸುವಂತಹ ಪಾಂಡವರ ಪತ್ನಿಯಾದಾಗ ಅದು ಇನ್ನಷ್ಟು ಉಲ್ಬಣ ಆಗುತ್ತೆ. ಯುಧಿಷ್ಠರನ ರಾಜಸೀಯಾಗದಿಂದ ಕೌರವ ಕರುಪ್ತಾನೆ ಅಂತ ಹೇಳಿದೆ. ಇಂದ್ರಪ್ರಸ್ಥದಲ್ಲಿ ದ್ರೌಪದಿಯಿಂದ ಅವಮಾನ ಆಗುತ್ತೆ. ಅದು ದ್ಯೂತ ಮತ್ತು ದ್ರೌಪದಿ ವಸ್ತ್ರಾಪಹರಣಕ್ಕೆ ಕಾರಣ ಆಗುತ್ತೆ. ಕುರುಕ್ಷೇತ್ರದ ಯುದ್ಧ ನಿಶ್ಚಯ ಆಗುತ್ತೆ. ಮಹಾಭಾರತ ಹುಟ್ಟು ಬಿಡುತ್ತೆ. ಉಮಾಕಾಂತ ಭಟ್ರೆ, ದುರ್ಯೋಧನನ ಎಲ್ಲ ದುಷ್ಟತನಗಳಿಗೂ ಒಂದಿಷ್ಟು ಕಾರಣ ಇದೆ ಅಂತ ಆಗದಾದ್ರೆ, ನಾನು ಮೊದಲೇ ಹೇಳಿದಾಗೆ ದುರ್ಯೋಧನ ಪಾಪ ಅಲ್ವಾ? ಅಂದರೆ ಈಗ ಒಬ್ಬ ವ್ಯಕ್ತಿಯನ್ನು ಕೆಟ್ಟವನು ಅಥವಾ ಒಳ್ಳೆಯವನು ಅಂತ ನಾವು ಯಾವ ಒಂದು ನಿಲುವಿನಿಂದ ಹೇಳ್ತೇವೆ ಅನ್ನೋದ್ರ ಮೇಲೆ ಇದೆ ಅಂತ ಅಂದ್ಕೊಳ್ತೇನೆ. ಬಹುಶಃ ಈ ಪ್ರಪಂಚದ ಇತಿಹಾಸ ನೋಡಿದರೆ ಕೆಟ್ಟವರು ಎಲ್ಲರೂ ಸಾಂದರ್ಭಿಕವಾಗಿ ಕೆಟ್ಟವರಾದ್ದು, ಮೂಲಭೂತವಾಗಿ ಅವರು ಕೆಟ್ಟವರಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹುಟ್ಟು ಒಂದೇ ವಿಧವಾಗಿರುತ್ತೆ ನೋಡಿ ನೀವು. ಆದರೆ ಅವರ ಮುಂದೆ ಬದುಕಿನ ಸನ್ನಿವೇಶಗಳು ವ್ಯತ್ಯಾಸ ಆದ ಹಾಗೆ ಒಬ್ಬ ಒಳ್ಳೆಯವನಾಗ್ತಾ ಬೆಳೀತಾ ಬರಬಹುದು, ಒಬ್ಬ ಕೆಟ್ಟವನಾಗ್ತಾ ಬೆಳೀತಾ ಬರಬಹುದು. ಈ ಒಂದು ಸಹಜ ಪ್ರಕ್ರಿಯೆಯನ್ನು ನಾವು ಮನಸ್ಸಲ್ಲಿ ಭಾವಿಸೋದಾದರೆ ನೀವು ಹೇಳಿದ ಮಾತಿಗೆ ಒಂದು ಅವಕಾಶ ಇದೆ. ಆದರೆ ಇದಕ್ಕಿಂತ ಮೂಲಭೂತವಾಗಿ ನಾವು ನೋಡಬೇಕಾಗಿದೆ ಅವರಲ್ಲಿ ಆ ಕೆಟ್ಟ ನಡತೆಗೆ ಬೇಕಾದ ಪ್ರೇರಣೆಗಳು, ಅಂತಹ ಆಯ್ಕೆಗಳು, ಆಸೆ ಆಕಾಂಕ್ಷೆಗಳು ಇದ್ದ ಪಕ್ಷದಲ್ಲಿ ಸಂದರ್ಭಕ್ಕೆ ತಾನೇ ಹೋಗಿ ಗುರಿಯಾಗ್ತಾನೆ, ಅದನ್ನು ನಾವು ಗಮನಿಸಬಹುದು. ಈಗ ತಂದೆ ಹುಟ್ಟುಕುರುಡಾಗಿದ್ದ, ಆದ್ದರಿಂದ ತಂದೆಯ ಒಂದು ಕಣ್ಗಾಪು ಇವನ ಮೇಲೆ ಇಲ್ಲ, ದುರ್ಯೋಧನ ಮೇಲೆ. ಆದರೆ ಆ ಕಣ್ಗಾಪನ್ನು ಕೊಡುವುದಕ್ಕೆ ಭೀಷ್ಮರು ಇದ್ರಲ್ಲಿ, ಸಂಜಯ ಇದ್ದ, ಮತ್ತೆ ಬೇರೆ ಬೇರೆ ಹಿರಿಯರಿದ್ದರು. ಭೀಷ್ಮರು ದುರ್ಯೋಧನನ್ನೇ ತನ್ನ ಮೊಮ್ಮಗ ಅಂತ ಹೇಳಿ ಅವರು ಪಾಲಿಸ್ತಾ ಇದ್ರು, ಅವರ ಕಣ್ಗಾಪದಲ್ಲೇ ಬೆಳೀತಾ ಇದ್ದ. ಮತ್ತು ಗುರುಕುಲ ಒಂದೇ ಆಗಿತ್ತು, ಗುರುಕುಲದಲ್ಲಿ ಏನು ವ್ಯತ್ಯಾಸ ಇಲ್ಲ. ಕೃಪರು ಶಾಸ್ತ್ರ ಪಾಠ ಮಾಡಿದ್ರು, ದ್ರೋಣರು ಅವರಿಗೆ ಆಯುಧ ವಿದ್ಯೆಗಳನ್ನೆಲ್ಲ ಪಾಠ ಮಾಡಿದ್ರು. ಗುರುಕುಲದಲ್ಲೂ ಗುರುಕುಲದಲ್ಲಿ ವಿರುದ್ಧ ಪಕ್ಷಪಾತ ನಡೆಯುತ್ತೆ. ಶ್ರೇಷ್ಠ ಧನುರ್ಧಾರಿ ಏನಾಗಿದೆ ಅಂದ್ರೆ ಭೀಮಾ ದುರ್ಯೋಧನ ಪಕ್ಷಪಾತ ಅಂತಲೂ ಬೇಕಾದ್ರೆ ಹೇಳಬಹುದು. ಅಲ್ಲಿ ಏನು ಮಾಡಿ ದೊಡ್ಡ ಮನೆಯನ್ನು ಅವನಿಗೆ ಕೊಟ್ಟಿದ್ದಾರೆ, ಇವರನ್ನು ಕಾಡುಗುಡ್ಡೆ ಕಳಿಸಿದ್ದಾರೆ. ಭೀಷ್ಮರ್ಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಭೀಷ್ಮ ದುರ್ಯೋಧನ ಪಕ್ಷಪಾತಿಯಾಗಿದ್ರು, 15 ವರ್ಷ ಭೀಷ್ಮರೇ ಬೆಳೆಸಿದ್ದಾರೆ ದುರ್ಯೋಧನ. ಹಾಗಿದ್ರು ದುರ್ಯೋಧನ ಯಾಕೆ ಹಾಗಾದ ಅನ್ನೋ ಪ್ರಶ್ನೆ ಇದೆ. ಒಂದೇ ನಿಮಿಷ ಮತ್ತೆ ಬರ್ತೀನಿ. ಭೀಷ್ಮ ದುರ್ಯೋಧನ ಪಕ್ಷಪಾತಿಯಾಗಿದ್ರು, ದುರ್ಯೋಧನ ಪಕ್ಷಪಾತಿ ಕೂಡ ಆಗಿದ್ರು ಅನ್ನೋ ಮಾತಿದೆ. ವಿಲ್ ಡಿಸ್ಕಸ್ ದಟ್ ಒಂದು ಸಣ್ಣ ವಿರಾಮ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಭೀಷ್ಮ ದುರ್ಯೋಧನನ ಪಕ್ಷಪಾತಿಯೂ ಆಗಿದ್ದನ ಅನ್ನೋ ವಿಚಾರ ವಿರಾಮಕ್ಕೆ ಮುಂಚೆ ಪ್ರಸ್ತಾಪ ಆಯಿತು. ಆಗ ಮಾತಾಡುವಾಗ ಭೀಷ್ಮ ಆಗಿದ್ರು ಅನ್ನೋ ಮಾತು ನನ್ನ ಬಾಯಿಂದ ಬಂತು. ಆಗಿದ್ರು ಅನ್ನೋದು ಅವರು ಪಿತಾಮಹ ಆಗಿದ್ರು ಅನ್ನೋ ಕಾರಣಕ್ಕಾಗಿ ಬಂತು. ಬಟ್ ನಾವು ನಮ್ಮ ದೇವರಾನ ದೇವತೆಗಳನ್ನು ಕೂಡ ಏಕವಚನದಲ್ಲೇ ಕರೆಯೋರು, ಈಶ್ವರ ಕೃಷ್ಣ ರಾಮ ಎಲ್ಲರೂ ಏಕವಚನ. ಹಂಗಾಗಿ ಭೀಷ್ಮ ದುರ್ಯೋಧನನ ಪಕ್ಷಪಾತಿ ಆಗಿದ್ನ ಅನ್ನೋದಕ್ಕೆ ಒಂದೆರಡು ವಿಷಯಗಳು ನಾವು ಪ್ರಸ್ತಾಪ ಮಾಡಬಹುದು ಅಂತ ಅನ್ಸುತ್ತೆ. ಯುಧಿಷ್ಠರನಿಗಿಂತ ಹೆಚ್ಚು ದುರ್ಯೋಧನ ಅಂತ ಭೀಷ್ಮ ನಂಬಿದ್ರಂತೆ. ಧೃತರಾಷ್ಟ್ರನ ಉತ್ತರಾಧಿಕಾರಿಯನ್ನು ಆರಿಸುವ ಸಂದರ್ಭದಲ್ಲಿ ಯುಧಿಷ್ಠರನ್ಗೆ ಹೋಲಿಸಿದ್ರೆ ದುರ್ಯೋಧನನೇ ಹಲವಾರು ಗುಣಗಳಲ್ಲಿ ಹೆಚ್ಚಿನವನು ಅನ್ನೋದನ್ನ ವಿದುರ್ನ ಹತ್ರ ಭೀಷ್ಮ ಹೇಳಿರ್ತಾನೆ. ಜೀವನದ ಬಹುಪಾಲು ಸಮಯನ ಯುಧಿಷ್ಠರ ಕಾಡಿನಲ್ಲೇ ಕಳೆದಿರ್ತಾನೆ. ಹಾಗಾಗಿ ದುರ್ಯೋಧನನ ಅನುಭವ, ಸೇನಾ ಪರಿಣತಿ, ಶಿಕ್ಷಣ
ಆಸ್ಥಾನ ನಡವಳಿಕೆಗಳು ಇದ್ಯಾವುದೂ ಯುಧಿಷ್ಠಿರನಿಗೆ ಗೊತ್ತಿರುವುದಿಲ್ಲ. ಅಲ್ಲದೆ ಜನಪ್ರೀತಿ ವಿಚಾರದಲ್ಲಿ ಯುಧಿಷ್ಠಿರನಿಗಿಂತ ದುರ್ಯೋಧನ ಮುಂದೆ ಅಂತ ಹೇಳಿರ್ತಾನೆ. ಹಾಗಿದ್ದೂ ಕೂಡ ಭೀಷ್ಮ ದುರ್ಯೋಧನನ ಬದಲು ಯುಧಿಷ್ಠಿರನನ್ನೇ ಪಟ್ಟಕ್ಕೆ ಹಾರಿಸ್ತಾನೆ. ಅಧಿಕಾರದ ಹಸುವು, ಕ್ರೌರ್ಯ, ದುರ್ಯೋಧನನ ಭಯಂಕರ ಅವಗುಣಗಳಂತಲೂ, ಯುಧಿಷ್ಠಿರ ತನ್ನ ಜನರಿಗಾಗಿ ಕಾಳಜಿ ವಹಿಸುವ ಒಳ್ಳೆ ಮನುಷ್ಯ ಅಂತಲೂ ಭೀಷ್ಮ ಮೌಲ್ಯಮಾಪನ ಮಾಡಿಕೊಂಡಿರ್ತಾರೆ. ಅಂದ್ರೆ ಅನುಭವದ ದೃಷ್ಟಿಯಲ್ಲಿ, ಜನಪ್ರೀತಿಯ ದೃಷ್ಟಿಯಲ್ಲಿ ದುರ್ಯೋಧನ ಯುಧಿಷ್ಠಿರನಿಗಿಂತ ವಾಸಿ ಅಂತ ಇದ್ರೂ ಕೂಡ ಭೀಷ್ಮ ಯುಧಿಷ್ಠಿರನನ್ನು ಆರಿಸಿಕೊಳ್ತಾರೆ. ಜೋಶಿಯವರೇ, ಪಕ್ಷಪಾತ, ನಾನು ಪಾಂಡು ಪಕ್ಷಪಾತಿ ಭೀಷ್ಮ ಅಂತ ಹೇಳಿದ್ದೆ ಅದೇ ಕಾರಣಕ್ಕೆ. ಅಜ್ಜನ ಅಸಹಾಯಕತೆ ಅವರಿಗೆ ಇಬ್ಬರನ್ನು ಸರಿ ಮಾಡಬೇಕು. ಅದನ್ನು ನಾವು ಅಜ್ಜರಿಂದಿರಾಗುವಾಗ ಗೊತ್ತಾಗುತ್ತೆ ನಮಗೆ ಈ ಪರಿಸ್ಥಿತಿ. ಪಾಂಡವರು ಯಕ್ಷಗಾನದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಪಾಂಡವ ಪಾತ್ರಗಳು ಆಕ್ಷೇಪಿಸ್ತವೆ ಭೀಷ್ಮನನ್ನು, ನೀವು ದುರ್ಯೋಧನ ಕಡೆಯಿಂದ ಬಂದಿದ್ದೀರಿ, ನೀವು ಪಕ್ಷಪಾತಿಗಳು ಅಂತ. ದುರ್ಯೋಧನ ಆಗಾಗ ಹೇಳ್ತಾ ಇರ್ತಾನೆ ಮನೆಯಲ್ಲೇ. ಇದು ಹೇಗೆ ಬಂತು ಅಂದ್ರೆ, ದುರ್ಯೋಧನ ಹುಟ್ಟಿದ ಬಗ್ಗೆ ತಾವು ಹೇಳಿದ್ರೆ ಅಲ್ಲಿಯೂ ಕಾನ್ಫ್ಲಿಕ್ಟ್ ಇದೆ. ಗರ್ಭ ತುಂಡಾಗಿ ಒಡೆದು ತೈಲ ದ್ರೋಣಿಗಳಲ್ಲಿ ತುಪ್ಪದ ದೋಣಿಯಲ್ಲಿ ಇಟ್ಟು ಕಸಾಕಿದ್ದು ಅಂತ ಒಂದು. ಆದರೆ ವ್ಯಾಸರೇ ಮಂತ್ರಪಿಂಡವನ್ನು ಕೊಡುವಾಗ 100 ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿರ್ತಾರೆ. ಒಂದು ರೀತಿ ಉತ್ತರಾಧಿಕಾರಿಯಾಗಲಿಕ್ಕೆ ಅಂತ ಸ್ಪಷ್ಟ ಇಲ್ಲದ್ರು ಹಾಗೆ ಹುಟ್ಟಿದ್ದೇನೋ ಕೌರವ ದುರ್ಯೋಧನ ಎನ್ನುವ ಭಾವನೆ ಇದೆ. ದುರ್ಯೋಧನ ಪರಿಸ್ಥಿತಿಯನ್ನು ನೋಡಿ, ತಂದೆಗೆ ಕಣ್ಣಿಲ್ಲ, ತಾಯಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಇದ್ದ ಕಣ್ಣನ್ನು ಕಳ್ಕೊಂಡಿದ್ದಾಳೆ, ಪ್ರಾಬ್ಲಮ್. ಮಾವ ಹತ್ತಿರ ಆಗುವುದು ಸಹಜ. ಇವತ್ತಿನವರೆಗೆ ನೀವು ಎಲ್ಲಿ ಬೇಕಾದ್ರೆ, ನಿಮ್ಮ ಊರಿನಲ್ಲಿ ನೋಡಿ, ನಮ್ಮ ಊರಿನಲ್ಲಿ ನೋಡಿ, ಮಾವಂದಿರು ಮಕ್ಕಳಿಗೆ ಒಂದು ಹತ್ತಿರ ಆದ್ರು ಅದು ಕೂಡ ಭಾವಂದಿರು ಸರಿ ಇಲ್ಲದ್ರು. ಈ ತಂದೆ ಇದ್ರು ಹಾಳು ಮಾಡುವುದು, ಮನೆ ಮಗುಚಿ ಹಾಕುವುದು, ಒಳ್ಳೇದು ಮಾಡುವುದು, ಇದು ಮಾವಂದಿರು ಹಾಳು ಮಾಡಿದ ಕಥೆಗಳು ಹೆಚ್ಚು ಸಿಗ್ತದೆ ನಮಗೆ, ಯಾಕಂದ್ರೆ ಅದು ಜನಪ್ರಿಯ. ನಿಜವಾಗಿ ದುರ್ಯೋಧನ ಓಡಿಸಬೇಕಾದ್ರು ಜಗತ್ ಸರ್ವಂ ಅಂತ ವ್ಯಾಸ ಹೇಳಿದ್ದು ಸುಳ್ಳ. ಆದ್ರಿಂದ ಇಡೀ ಜಗತ್ತಿನಲ್ಲೇ ವ್ಯಾಸ. ಆದ್ರಿಂದ ವ್ಯಾಸ ಶಕುನೇನು ಓಡಿಸಬೇಕಿತ್ತು ಮನೆಯಿಂದ ದುರ್ಯೋಧನ. ನಿಜವಾಗಿ ತನಗೆ ಪ್ರಾಯ ಬಂದ ಮೇಲೆ ಭೀಷ್ಮನನ್ನು ದೂರ ಮಾಡ್ಲಿಕ್ಕೆ ನೋಡಿದ, ಶಕುನಿ ಕರ್ಣರಿಗೆ ಮಹತ್ವ ಕೊಟ್ಟ. ಅಂದ್ರೆ ಭೀಷ್ಮ ದುರ್ಯೋಧನ ಮೊದಲನೇ 10-15 ವರ್ಷ ನೋಡ್ಕೊಂಡ್ರು ಕೂಡ ಭೀಷ್ಮ ಯಾಕೆ ದುರ್ಯೋಧನ ಹತ್ರ ಆಗಲಿಲ್ಲ? ಏನಾಯ್ತು ಅಂದ್ರೆ ನೋಡಿ, ಅವರು ವರ್ಣಿಸುವಾಗಲೇ ಬಹಳ ಫೇರ್ ಅಂತ ಕಾಣ್ತದೆ. ಭೀಷ್ಮ ದುರ್ಯೋಧನ ಗುಣಗಳನ್ನು ಕನ್ಸಿಡರ್ ಮಾಡಿದ್ದಾರೆ, ಧರ್ಮರಾಯನನ್ನು ಕನ್ಸಿಡರ್ ಮಾಡಿದ್ದಾರೆ. ಮಾಡುವಾಗ ಭೀಷ್ಮ ಸ್ವತಃ ಫಿಲಾಸಫರ್ ಆದ್ರಿಂದ ಫಿಲಾಸಫರ್ ಕಿಂಗ್ ಅನ್ನು ಬಯಸಿದ್ರು. ಅಧಿಕಾರ ಬೇಕು ಬೇಕು ಅಂತ ಇದ್ದ ದುರ್ಯೋಧನ ಅಲ್ಲ, ಬಟ್ ಜನಪ್ರೀತಿ. ಜನಪ್ರೀತಿ ಹೇಗಿದ್ದೆ ದುರ್ಯೋಧನಿಗಂತಲೂ ಗುಟ್ಟು ಗೊತ್ತಿತ್ತು ಭೀಷ್ಮನಿಗೆ. ಅದು ಬೈ ಮಾಡ್ಲಿಕ್ಕೂ ಆಗ್ತದೆ, ಹಣ ಎಲ್ಲ ಅವನಲ್ಲಿತ್ತು, ಭೀಷ್ಮ ಹೊರಗಿಂದ ಬಂದವ. ಜನಪ್ರಿಯತನ ಬೈ ಮಾಡುವ ರೀತಿಯ, ಈಗಿನ ಭಾಷೆ ಹೇಳಿದಾಗ ಮಾಧ್ಯಮ ಜನಪ್ರಿಯತೆಯನ್ನು ಕ್ರಿಯೇಟ್ ಮಾಡುವ ಒಂದು ಎಂತ ಪರ್ಸೆಪ್ಷನ್ ನಿರ್ಮಾಣ ಮಾಡುವ ಸಾಮರ್ಥ್ಯ ಧರ್ಮರಾಯನಿಗಿಲ್ಲ. ಆದರೂ ಒಂದು ಮಾತು ಬರ್ತದೆ, ಧೃತರಾಷ್ಟ್ರನ ಮಾತಿನಲ್ಲೇ ದುರ್ಯೋಧನಲ್ಲಿ ಮುಂದೆ ಹೇಳ್ತಾನೆ, ಜನರೇ ಅವನ ಆಡಳಿತವನ್ನು ಬಯಸಿದ್ದಾರೆ. ಇಲ್ಲಿ ದುರ್ಯೋಧನ ಪರವಾಗಿ ಒಂದು ಪಾಯಿಂಟ್ ಇದೆ ನೋಡಿ. ಪಾಂಡು ಚಕ್ರವರ್ತಿಯ ಮಗ ಅಂತರೂ, ದೊಡ್ಡವ ಅಂತರೂ, ಭೀಷ್ಮನು ಆಗಲಿ ಧೃತರಾಷ್ಟ್ರನಾಗಲಿ ಯುಧಿಷ್ಠಿರನಿಗೆ ಅಂದ್ರೆ ಧರ್ಮರಾಜನಿಗೆ ಕೊಟ್ಟೇ ಕೊಡಬೇಕು ಅಂತ ಇರಲಿಲ್ಲ, ಒಂದು ಚಾಯ್ಸ್ ಇತ್ತು ಅಂತ ಅರ್ಥ. ಇದಕ್ಕೆ ಏನು ಮಾಡಿದರು ಭೀಷ್ಮರು, ಆ ವಂಶದಲ್ಲಿ ಈವರೆಗೆ ಇಲ್ಲದ ಒಂದು ಪರಿಹಾರ ಮಾಡಿದರು. ಮೂಲ ಮನೆ ದುರ್ಯೋಧನಿಗಿರಲಿ, ಹಾಗೆ ಅವನಿಗೊಂದು ಈಗೋಗಿ ತೃಪ್ತಿ ಆಗಲಿ. ಯವರಾಜ್ಯ ಧರ್ಮರಾಜನಿಗೆ, ಯವರಾಜ ಅಂದ್ರೆ ಯವರಾಜ ಅಲ್ಲ, ನಿಜವಾಗಿ ರಾಜನೇ ರಾಮನಿಗೆ ಯವರಾಜ್ಯಾಭಿಷೇಕ ಅಂತ, ನೆಕ್ಸ್ಟ್ ಕಿಂಗ್ ಅಂತ ಅರ್ಥ. ಕರೆಕ್ಟ್. ದೊಡ್ಡ ರಾಜ ಬದುಕಿದ್ದಾಗಿ ಇವನನ್ನು ಯುವರಾಜ ಅಂತ ಹೇಳುದು, ಅವನು ಹಿರಿಯ ರಾಜ ಮರ್ಯಾದೆ. ರಾಷ್ಟ್ರ ಇರೋ ತನಕ ಒಂದು ಗೌರವಕ್ಕಷ್ಟೇ ರಾಜತ್ವವೇ. ಎಲ್ಲಾದರೂ ಉಂಟೆ ಅಂದ್ರೆ ಯವರಾಜ ಮಾಡಿದವನ್ನು ಬೇರೆ ಕಡೆ ಕಳಿಸೋದು, ಯವರಾಜ ಆದವ ಹಸ್ತಿನಾವತಿಯಲ್ಲಿ ಇರಬೇಡ. ನಿಜವಾಗಿ ಇಡೀ ಹಸ್ತಿನಾವತಿ ಪಾಂಡು ಚಕ್ರವರ್ತಿಯ ಮಗನಿಗೆ ಸಿಕ್ಕಬೇಕು. ಕಾನೂನು ಮಾತಾಡಿದರೆ ಸ್ವಲ್ಪ ಸಡಿಲಿಸಿ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗಬಾರದು ಅಂತ ಬೇರೆ ಬೇರೆ ಇರಬೇಕು ಅಂತ ಮಾಡಿದ್ದು. ಅಣ್ಣ ತಮ್ಮಂದ್ರು ಎಲ್ಲಿ ಈ ಕಾಲದಲ್ಲಿ ಆದ್ರೆ ಬೇರೆ ಬೇರೆ ಆಗಬಾರದು ಅಂತಿದ್ರೆ ಮೊದಲೇ ಬೇರೆ ಬೇರೆ ಇರಬೇಕು, ಬೇರೆ ಬೇರೆ ಆಗಬಾರದು ಅಂತಿದ್ರೆ ಬೇರೆ ಬೇರೆ ಇರಬೇಕು. ಪ್ರೊಫೆಸರ್, ನಾನು ಈಗ ಭೀಷ್ಮನ ವಿಚಾರ ಹೇಳಿದ್ರು, ಲೀಗಲಿ ಯುಧಿಷ್ಠಿರನಿಗೆ ಕೊಡಬೇಕು ಅಂತ. ಲೀಗಲಿ ನನ್ನ ಪ್ರಕಾರ ಹಿರಿಯ ಮಗ ಧೃತರಾಷ್ಟ್ರ, ಧೃತರಾಷ್ಟ್ರನ ಮಗ ಉತ್ತರಾಧಿಕಾರಿ ಆಗಬೇಕಿತ್ತು. ಯುಧಿಷ್ಠಿರನ ತಂದಿದ್ದೇ ತಪ್ಪು ಅಂತ ಭೀಷ್ಮರು ರಾಜಕೀಯ ಮಾಡಿದ್ರು ಅಂತ ಅಲ್ಲ, ಹಾಗಿಲ್ಲ. ಭೀಷ್ಮ ಪಾಂಡು ಪಕ್ಷಪಾತಿಯಾಗಿದ್ದರಿಂದ ದುರ್ಯೋಧನ ಹೊರಗಡೆ ಇಡಬೇಕು ಅನ್ನೋ ಕಾರಣಕ್ಕಾಗಿ ಯುಧಿಷ್ಠಿರನ ಕರ್ಕೊಂಬಂದ್ರ. ಈಗ ನಾವು ಯೋಚನೆ ಮಾಡೋಣ, ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರಿದ್ದಾರೆ. ಇವರಿಬ್ಬರಲ್ಲಿ ನಿಜವಾಗಿ ಧೃತರಾಷ್ಟ್ರನಿಗೆ ಸಿಂಹಾಸನದ ಅಧಿಕಾರ ಬರುತ್ತೆ, ಬರಬೇಕು. ಆದರೆ ಅವರಿಗೆ
ಕಣ್ಣೇ ಇರಲಿಲ್ಲ. ಅವನ ಮಗಂಗೆ ಅಲ್ಲ, ಅದು ಹಾಗೆ ಬರ್ತಾ ಇರಲ್ಲ. ಈಗ ಅದು ನಾವು ಯೋಚನೆ ಮಾಡಬೇಕಾದದ್ದು. ಈಗ ಅಲ್ಲಿ ಏನಾಗಿದೆ ಅಂದ್ರೆ, ಅವನು ಹುಟ್ಟುಕೂಡ ಆದ್ರಿಂದ ಅವನಿಗೆ ಸಿಂಹಾಸನದ ಮೇಲೆ ಅವನು ಕೂತರು, ಅಧಿಕಾರವನ್ನು ಇನ್ನೊಬ್ಬ ಮಾಡ್ತಾನೆ ಅಂತಾಯ್ತು. ಅವಾಗ ಏನಾಯ್ತು ಅಂದ್ರೆ, ಅಧಿಕಾರದ ಚುಕ್ಕಾಣಿ ಇನ್ನೊಬ್ಬನ ಕಣ್ಣಿದ್ದವನ ಕೈಲಿರಬೇಕು. ಕಣ್ಣಿರದೇ ಇರುವಂತಹ ಕುರುಡ ಅವನು ರಾಜನಾಗಬೇಕು ಅಂತಂದ್ರೆ ಏನಾಗುತ್ತೆ? ವ್ಯಾಸರು ಅಲ್ಲಿ ಒಂದು ರೀತಿಯ ಒಂದು ವ್ಯಂಗ್ಯವನ್ನು ಕೊಟ್ಟಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಹೆಸರು ಇಟ್ಟಿದ್ದೆ ಹಾಗೆ ಇಟ್ಟಿದ್ದಾರೆ, ಧೃತ ರಾಷ್ಟ್ರ ಅಂತ. ರಾಷ್ಟ್ರವನ್ನ ಧಾರಣೆ ಮಾಡಿದವನು ಕುರುಡ ಆದ್ರೆ ಏನಾಗುತ್ತೆ ಅಂದ್ರೆ, ಮಕ್ಕಳಲ್ಲಿ ದುರ್ಯೋಧನ ದುಶ್ಯಾಸನ ಇಂಥವರೇ ಹುಟ್ಕೊಂಡು ಬರ್ತಾರೆ. ಅವಾಗ ಮಿಲಿಟರಿ ಫೋರ್ಸ್ ಇದೆಯಲ್ಲ, ಅದು ಬಲಿಷ್ಠ ಆಗ್ತಾ ಬರುತ್ತೆ. ದುರ್ಯೋಧನ ಅಂದ್ರೆ ಅದನ್ನೇ, ಮಿಲಿಟೆಂಟ್ ಫೋರ್ಸ್ ಬಲಿಷ್ಠ ಆಗ್ತಾ ಬರುತ್ತೆ. ದುಶ್ಯಾಸನ ಅಂದ್ರೆ ಕೆಟ್ಟ ಶಾಸನಗಳು ಬೆಳಕೊಂಡು ಹೋಗ್ತಾ ಇರುತ್ತೆ. ಆದ್ರಿಂದ ಧೃತರಾಷ್ಟ್ರನಾದವನು ಹುಟ್ಟುಕೂಡ ಆಗಿರಬಾರದು. ಇದು ಒಂದು ನಿಜವಾದ ಒಂದು ಪ್ರತಿಭೆ, ಇದು ಅಥವಾ ಒಂದು ನಾವು ಸಂಕೇತ ಅಂತ ಗಮನಿಸಬಹುದು. ಧೃತರಾಷ್ಟ್ರನಾದ್ರಿಂದ ಏನಾಗಿದೆ ಅಂತಂದ್ರೆ, ಧೃತರಾಷ್ಟ್ರನಿಗೆ ಮಮಕಾರ ಇರಬಾರದು, ಮಮತೆ ಎಂಬುದು ಬಾಧಕ ಆಗಬಾರದು. ಅವನು ಹೊರಗಿಂದ ಮಾತ್ರ ಕುರುಡ ಅಲ್ಲ, ಒಳಗಿನಿಂದನೂ ಕುರುಡನೇ ಆಗಿದ್ದ. ದುರ್ಯೋಧನ ಬಗ್ಗೆ ಅವನಿಗೆ ಎಷ್ಟು ಮಮಕಾರ ಇತ್ತು ಅಂತಂದ್ರೆ, ಧರ್ಮರಾಜ ಇರಲಿ, ಭೀಮ ಇರಲಿ, ಅರ್ಜುನ ಇರಲಿ, ನಕುಲ ಸಹದೇವರಿರಲಿ, ಅವರು ಯಾವ ಗುಣವೂ ಅವನಿಗೆ ಕಾಣಿಸ್ತಿರಲಿಲ್ಲ. ಅವರು ತಮ್ಮನ ಮಕ್ಕಳು ತನ್ನ ಮಗನ ಅಧಿಕಾರಕ್ಕೆ ಎತ್ಕೊಳ್ಳೋದಕ್ಕೆ ಬಂದರು ಅಂತಲೇ ಅವನಿಗೆ ಅನಿಸ್ತಾ ಇತ್ತು. ತನ್ನ ಮಗನ ಅವಗುಣಗಳು ಕೂಡ ಕಾಣಿಸ್ತಾ, ಅವಗುಣವೂ ಕಾಣಿಸ್ತಿರಲಿಲ್ಲ, ಅವರ ಗುಣವೂ ಕಾಣಿಸ್ತಿರಲಿಲ್ಲ. ಅಂದ್ರೆ ಆ ದೃಷ್ಟಿಯಿಂದ ಅವನು ಅಂತರಂಗದಿಂದಲೂ ಕುರುಡ ಆಗಿದ್ದ. ನಾವಿದು ಗಮನಿಸಬೇಕಾದದ್ದು. ಈಗ ಕೌರವ ನಿಜವಾಗಿ ಖಳನಾಯಕ ಅಂತ ಹೇಳುವ ಆ ಕ್ಯಾಪ್ಷನ್ನೇ ಸರಿಯಲ್ಲ ಅಂತ ನಂಗೆ ಅನ್ಸುತ್ತೆ. ನಮ್ಮ ಭಾರತೀಯ ಸಾಹಿತ್ಯವನ್ನು ವಿಮರ್ಶೆ ಮಾಡುವಾಗ ನಾಯಕ ಪ್ರತಿನಾಯಕ ಪ್ರತಿನಾಯಕ ಆಗ ಪ್ರತಿನಾಯಕ ಅಂತ ತಗೊಂಡಾಗ ಅವನು ವ್ಯಕ್ತಿಯಾಗಿಯೂ ನಮಗೆ ಹತ್ತಿರವಾಗ್ತಾನೆ, ಪಾತ್ರವಾಗಿಯೂ ನಮಗೆ ಇಷ್ಟವಾಗ್ತಾನೆ. ಈ ಎರಡು ಅಂಶವನ್ನು ನಾವು ಗಮನಿಸ್ತೇವೆ. ಅದೇ ಖಳನಾಯಕ ಅಂತ ಆಗಿಬಿಟ್ರೆ ಆವಾಗ ಅವನು ಪಾತ್ರವಾಗಿ ನಮಗೆ ಆಸಕ್ತಿಯನ್ನು ಕೆರಳಿಸಿದ್ರು, ವ್ಯಕ್ತಿಯಾಗಿ ಹತ್ತಿರ ಆಗೋದೇ ಇಲ್ಲ. ಒಂದು ಪರಿಬಿಡಿಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರಾರಂಭದಲ್ಲಿ. ಈ ಮಹಾಭಾರತ ಕಾವ್ಯವನ್ನು ಹೇಗೆ ನೋಡಬೇಕು ಅಂದ್ರೆ, ದುರ್ಯೋಧನ ಎಂಬುದು ಮನ್ಯುಮನ್ಯೋ ಮಹಾದ್ರುಮ ಅಂತ ಹೇಳ್ತಾರೆ. ಮನ್ಯು ಅಂತ ಅಂದ್ರೆ ಕ್ರೋಧ, ಅಸಹನೆ, ಸಿಟ್ಟು, ಇಂತಹ ಒಂದು ಒಂದು ಗುಣ ಅದು. ಅದರ ಒಂದು ಮಹಾದ್ರುಮ, ಅದು ಮರವಾಗಿ ಬೆಳೆದಂತಹ ಒಬ್ಬ ವ್ಯಕ್ತಿ ಅಂತ. ಅದಕ್ಕೆ ಅದು ಶಾಖೆ, ಮೊದಲ ಪ್ರಧಾನವಾದ ಶಾಖೆ ಯಾವುದು ಅಂದ್ರೆ ಕರ್ಣ. ಶಕುನಿಸ್ತಸ್ಯ ಶಾಖಾ ಅಂತ ಹೇಳ್ತಾರೆ. ಅದರ ಚಿಕ್ಕ ಪುಟ್ಟ ಕೊಂಬೆಗಳೆಲ್ಲ ಯಾವುದು ಅಂದ್ರೆ ಶಕುನಿ. ಶಕುನಿ ಕೊಂಬೆಗಳ ತುದಿಯಲ್ಲೇ ಎಲೆ ಇರೋದು, ಅಲ್ಲಿಂದಲೇ ಅದು ತನಗೆ ಆ ಮರ ಬೆಳೆಯೋದಕ್ಕೆ ಬೇಕಾದ ಗಾಳಿ ಅನ್ನೋದು ಹೀರ್ಕೊಳ್ಳೋದು. ಆದ್ರೆ ಏನಾಯ್ತು ಅಂದ್ರೆ, ಕೌರವನ ಕೆಟ್ಟತನ ಹೊರಕ್ಕೆ ಬರೋದಕ್ಕೆ, ಅದು ಬೆಳೆಯೋದಕ್ಕೆ ಬೇಕಾದ ಎಲ್ಲ ಪ್ರಾಣಶಕ್ತಿಯನ್ನು ಕೂಡಿಸಿಕೊಟ್ಟವನು ಶಕುನಿ ಅಂತಾಯ್ತು. ಅವನು ಆದ್ರಿಂದ ಶಾಖೆಯಾಗಿ ಪರಿಣಾಮವಾಗಿ ಗೊತ್ತುಕೊಂಡ. ಇದರ ಪುಷ್ಪ ಮತ್ತು ಫಲ ಸಮೃದ್ಧವಾದ ಯಾವುದು ಅಂದ್ರೆ ದುಶ್ಯಾಸನ. ಆದ್ರಿಂದ ವ್ಯಾಸರ ಕಣ್ಣಲ್ಲೂ ಅದಿದ್ದಿರಬೇಕು. ಈ ದ್ರೌಪದಿಯ ವಸ್ತ್ರಾಪಹರಣ ಎಂಬುದು ಅಲ್ಲಿಯೇ ತಾನೇ ಅವನು ದುಶ್ಯಾಸನ ಆಗಿ ಪ್ರಕಟ ಆಯ್ತು. ಇಲ್ಲದೇ ಇದ್ರೆ ಒಂದು ಶಾಸನ ಸಭೆಯಲ್ಲಿ ಮನೆಯ ಒಂದು ಸೊಸೆಯ ಸೀರೆಯನ್ನು ಸೆಳೆಯುವ ಒಂದು ಕೆಲಸವನ್ನು ಮಾಡ್ತಾರೆ. ಅದ್ರ ಬಹುಶಃ ಪ್ರಪಂಚದ ಯಾವ ದೇಶದ ಇತಿಹಾಸದಲ್ಲೂ ಇಂಥ ಘಟನೆ ಆಗಲಿಲ್ಲ. ತಾವು ಕರ್ಣ ಮತ್ತು ಶಕುನಿಯ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಹೌದು, ನಾನು ಶಕುನಿ ವಿಚಾರಕ್ಕೆ ಬರಲಿಕ್ಕೆ ಮುಂಚೆ ಕರ್ಣನ ವಿಚಾರ ತಗೊಳ್ತೀನಿ. ಜೋಶಿ ಅವರೇ, ಕರ್ಣ ಭಾನುಮತಿ ಜಿ ಹತ್ರ, ದುರ್ಯೋಧನ ಹೆಂಡತಿ ಹತ್ರ ಪಗಡೆ ಆಡ್ತಾ ಕೂತಿದ್ದಾಗ, ಪಂಪ ಬಂದ್ರೆ ತುಂಬಾ ಸಲಿಗೆಯನ್ನ ಭಾನುಮತಿ ಜೊತೆ ತೋರಿಸಿದ್ದ. ಪ್ರವೇಶ ಇತ್ತು, ಕರೆಕ್ಟ್, ಅಂತಃಪುರದೊಳಗ್ ಪ್ರವೇಶ ಇತ್ತು. ಮಹಾರಾಣಿ ಜೊತೆ, ದುರ್ಯೋಧನ ಹೆಂಡತಿ ಜೊತೆ ತುಂಬಾ ಸಲಿಗೆಯಿಂದ ಇದ್ದ. ಅವಳ ಸೆರಗನ್ನ ಹಿಡಿದು ಎಳೆಯುವಷ್ಟು ಮಟ್ಟಿನ ಸಲಿಗೆ ಇತ್ತು. ಅದನ್ನ ದುರ್ಯೋಧನ ನೋಡ್ದ. ಆದ್ರೂ ದುರ್ಯೋಧನ ಕರ್ಣನ ಬಗ್ಗೆ ಏನು ಕೆಟ್ಟ ಮಾತಾಡ್ಲಿಲ್ಲ, ಅಂದ್ರೆ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಿದ್ದಲ್ಲ. ಆಗಿರುವ ಅದೇ ಒಂದು ಏನಂದ್ರೆ, ದುರ್ಯೋಧನ ಒಂದು ಒಳ್ಳೆ ಪೊಲಿಟಿಷಿಯನ್, ಇನ್ನೊಂದು ರೀತಿಯಲ್ಲಿ ಕೆಟ್ಟ ಪೊಲಿಟಿಷಿಯನ್. ಇದು ಸ್ನೇಹದ ಸ್ನೇಹನ ಪೊಲಿಟಿಕ್ಸ್ ಅಲ್ಲ, ಇದು ಎರಡು ಆಗ್ಬೋದು. ಅಲ್ಲ, ಇದು ಸ್ನೇಹ ಆಗ್ಲಿಕ್ಕೆ ಅಲ್ಲ, ಅದೇ ಪಂಪ ಭಾರತ ಪೊಲಿಟಿಷಿಯನ್ಗೆ ಅದು ಎರಡು ಬೇರೆ ಬೇರೆ ಆಗುದಿಲ್ಲ. ಅದು ಹುಟ್ಟಿನಿಂದ ಬೆಳೆದಾಗ ಅಧಿಕಾರ ಕಳ್ಕೊಳ್ತೇನೆ ಎಂಬ ಫಿಯರ್ ಕಾಂಪ್ಲೆಕ್ಸ್ ನಲ್ಲಿ ರಾಂಗ್ ಅಡ್ವೈಸರ್ಸ್ ಅನ್ನು ಒಟ್ಟಿಗೆ ಇಟ್ಟುಕೊಂಡ ಅವನು. ಕರ್ಣ, ದುಶ್ಯಾಸನ, ಶಕುನಿ, ಸೈಂಧವ, ದುಷ್ಟ ಚತುಷ್ಟ ಅಂತಲೇ ವ್ಯಾಸರೇ ಹೇಳಿದ್ದಾರೆ. ಭೀಷ್ಮ, ದ್ರೋಣ, ಧೃತರಾಷ್ಟ್ರನೂ ಸೇರಿದಂತೆ ಇದ್ದಿದ್ರು ಅವನಿಗೆ ಅಷ್ಟು ಕೆಟ್ಟವನಾಗ್ತಿರಲಿಲ್ಲ. ಧೃತರಾಷ್ಟ್ರನಿಗೆ ಏನಾಯ್ತು, ಶುದ್ಧ ಜಲದ ಹಾಗೆ ಅಂತ ಒಂದು ಕಡೆ ವ್ಯಾಸರ ಹೇಳ್ತಾರೆ. ನೀಲಿ ಬಣ್ಣ ಹತ್ರ ಬರುವಾಗ ಆ ಬಣ್ಣ, ಧರ್ಮರಾಯ ಬರುವಾಗ ಒಳ್ಳೆಯವನು ಅಂತ ಕಾಣ್ತಾ. ಪಾಪ ದೊಡ್ಡಪ್ಪ ಅವನು ಕುರುಡ, ನಾನು ಕುರುಡನಾದ್ರಿಂದ ಹೋಯ್ತು, ನಾನು ಕುರುಡನಾದ ನನ್ನ ಮಗನಿಗೆ ರಾಜ ಹೋಯ್ತು ಅನ್ನೋ ಒಂದು ಗಿಲ್ಟಿ ಅವನಿಗಿದೆ. ಒಟ್ಟಿಗೆ ಪುತ್ರ ವ್ಯಾಮೋಹ ಉಂಟೇ ಉಂಟು. ಪಾಂಡವರು ಶತ್ರು ಅಂತಾಗುವಾಗ ಲಾಕಾಗ್ರಹದಲ್ಲಿ ಧೃತರಾಷ್ಟ್ರನ ಹೃದಯ ಹೇಗಿತ್ತು ಅಂತ ವ್ಯಾಸರು ಹೇಳ್ತಾರೆ. ಅದು ಒಬ್ಬ ಮಹಾಕವಿ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಶರತ್ಕಾಲದ ಕೊಳದಂತೆ ಇತ್ತು ಅಂತ. ಶರತ್ಕಾಲದ ಕೊಳ ಮೇಲೆ ಬಿಸಿ, ಒಳಗೆ ತಂಪು. ಕರೆಕ್ಟ್. ಧೃತರಾಷ್ಟ್ರ ಹಾಗಿದ್ದ ಅಂತ ಅವನು ಹೆಲ್ಪ್ಲೆಸ್. ಮಾಮಕಾ ಪಾಂಡವ ಶೈವ ಕಿಮಕುರುವತ ಸಂಜಯ, ನನ್ನವರು ಪಾಂಡವರು, ಅಲ್ಲಿ ಪಾಂಡವರು ಬೇರೆ ಆದ್ರೆ ಅವನಿಗೆ ಆಗುದೇ ಅದು ಒಂದು ಮನೆ ಅಲ್ವಾ. ಶಕುನಿ ಸೈಂಧವಾದಿಗಳನ್ನು ಇಟ್ಟುಕೊಂಡು, ಸೈಂಧವ ಎಂತವ ಅಂತ ಗೊತ್ತುಂಟು. ಸೈಂಧವ ಅಂದ್ರೆ ಉಪ್ಪು,
ಅಲ್ಲಿ ಒಂದು ಸಂಕೇತ ಇದೆ. ಉಪ್ಪು ಇಷ್ಟ ಆದ್ರೆ ಒಳ್ಳೇದು, ಇಷ್ಟಿಷ್ಟು ಸಂಯಮವಾದ್ರೆ ಮನೆಯಲ್ಲಿ ಯಾವುದು ತಿನ್ಲಿಕ್ಕಾಗುದಿಲ್ಲ. ನಾಲ್ಕು ಜನ ಕರ್ಣ ಇದ್ದದರಲ್ಲಿ ಎಫಿಷಿಯಂಟ್ ಫ್ರೆಂಡ್, ಆದ್ರೆ ಅವನ ಫೇಲಿಯರ್ ಗಳನ್ನು ದುರ್ಯೋಧನ ಗುರುತಿಸಬೇಕಿತ್ತು. ಕೆಲವು ಕಡೆ ಕೈ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವು ಅದು ಸ್ನೇಹ ಅಲ್ಲ ಅಂತಂದ್ರೆ ಯಾಕೆ ಅಂದ್ರೆ, ಪಂಪ ಭಾರತದಲ್ಲಿ ಕೃಷ್ಣ ಕರ್ಣನ ಜೊತೆಗೆ ಮಾತಾಡುವಾಗ ಒಂದು ಘಟನೆಯನ್ನು ಉದಾಹರಿಸ್ತಾನೆ, ನಾವು ಅದನ್ನು ಗಮನಿಸಬೇಕು. ಯಾಕೆ ಈಗ ನೀವು ಪ್ರಶ್ನೆ ಕೇಳುವುದಕ್ಕೆ ಆಧಾರವಾದ ಪಂಪ ಭಾರತ, ಪಂಪ ಭಾರತದ ಪದ್ಯವನ್ನು ಆಧಾರವಾಗಿಟ್ಕೊಂಡು ಕೇಳಿದ್ರಿಂದ ಅದರ ಮುಂದೆ ಭಾಗದ ನಾವು ಗಮನಿಸಬೇಕು. ಈ ಭೇಟಿಯ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಕರ್ಣ ಇಬ್ಬರು, ಅದು ಸತ್ಯಂತಭ ಅಂತ ಇರಬೇಕು ಹೆಸರು, ನನಗೆ ಅಷ್ಟು ಖಚಿತವಾಗಿ ನೆನಪಿಲ್ಲ. ಆ ಋಷಿ ಆಶ್ರಮಕ್ಕೆ ಹೋಗ್ತಾರೆ. ಹೋದಾಗ ಅವರು ಮೊದಲು ಕರ್ಣನಿಗೆ ಆಸನವನ್ನು ಕೊಡ್ತಾರೆ, ದುರ್ಯೋಧನಿಗೆ ಆಮನೆ ಕೊಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ದುರ್ಯೋಧನ ಏಕಾಂತದಲ್ಲಿ ಕೇಳಿದ, ಕರ್ಣನ ಆ ಕಡೆ ಕಳುಹಿಸಿ ಕೇಳಿದಾಗ ಅವರು ಕರ್ಣ ಪಾಂಡವರಿಗೆ ಹಿರಿಯನಾಗುತ್ತಾನೆ, ಕುಂತಿಯ ಮಗ ಅಂತ ತಿಳಿಸ್ತಾನೆ ಅಂತ. ಈ ವಿಷಯದಲ್ಲಿ ರನ್ನನಿಗೂ ಸಹಮತ ಇದೆ. ಯಾಕೆಂದ್ರೆ ಅಲ್ಲಿ ರನ್ನ ಗದಾಯುದ್ಧದಲ್ಲಿ ಕರ್ಣ ನೀನು ಯಾರು ಅಂತ ಗೊತ್ತಿತ್ತು ನನಗೆ ಎನ್ನುವ ಮಾತ ನಾನು ಹೇಳ್ತಾನೆ. ಆನುಂ ಹಾಗೆ ಕೃಷ್ಣನು ಹೀಗೆ ಬರತ್ತೆ ಅಲ್ಲಿ, ಅಲ್ಲಿ ಪಟ್ಟಿ ಕೊಡ್ತಾ ಐದು ಜನರಿಗೆ ನಿನ್ನ ಹುಟ್ಟಿನ ಗುಟ್ಟು ಗೊತ್ತಿತ್ತು ಅಂತ. ಈಗ ಯೋಚನೆ ಮಾಡಿ, ಕರ್ಣ ಕುಂತಿಯ ಮಗ ಅಂತ ಗೊತ್ತಿದ್ದು ದುರ್ಯೋಧನ ಅವನಲ್ಲಿ ಅಷ್ಟು ಹಿತವಾಗಿ ನಡ್ಕೊಳ್ತಾನೆ ಅಂತಂದ್ರೆ, ಅದೇ ಕುಂತಿಯ ಉಳಿದ ಮಕ್ಕಳನ್ನ ಹುಟ್ಟು ಹಾಗೆ ಅಂತ ಭಾವಿಸ್ತಾನೆ, ಕುಂತಿಯ ಇನ್ನೊಂದು ಸಂತತಿಯನ್ನ ತನ್ನ ಸ್ನೇಹಿತ ಅಂತ ಭಾವಿಸ್ತಾನೆ. ನಮಸ್ಕಾರ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಟೆಲ್ ಮಿ ಯುವರ್ ಫ್ರೆಂಡ್ಸ್ ಐಲ್ ಟೆಲ್ ಯು ಹೂ ಯು ಆರ್ ಅಂತ ಹೇಳಿ. ಹಾಗೆ ದುಷ್ಟ ಚತುಷ್ಟಯದ ಒಂದು ಪ್ರಸ್ತಾಪ ಜೋಶಿಯವರು ಮಾಡಿದ್ರು. ದುಶಾಸನ, ಶಕುನಿ, ಕರ್ಣ, ಸೈಂಧವ ಇವರೆಲ್ಲ ದುರ್ಯೋಧನನ ಹತ್ತಿರದಲ್ಲಿದ್ದರು, ಆಪ್ತ ವಲಯದಲ್ಲಿದ್ದರು. ಇವರುಗಳು ಎಲ್ಲರೂ ದುರ್ಯೋಧನನ ಹಾಳು ಮಾಡಿದ್ರು ಅಂತ ಇಟ್ಕೊಂಡ್ರು. ನಮಗೆ ತುಂಬಾ ದೊಡ್ಡದಾಗಿ ಕಾಣೋದು ಶಕುನಿ. ಶಕುನಿ ದುರ್ಯೋಧನನ ಸಂಬಂಧಿ, ಸೋದರ ಮಾವ. ಅವರು ನೂರು ಜನ ಸೋದರ ಮಾವಂದ್ರು, ಅಂದ್ರೆ ಗಾಂಧಾರಿ ಅಣ್ಣ ತಮ್ಮಂದ್ರು ನೂರು ಜನ ಇರ್ತಾರೆ. ನೂರು ಜನ ಒಂದು ಸಲ ಹಸ್ತಿನಾವತಿಗೆ ಬಂದಾಗ ಯಾರೋ ಒಬ್ಬ ಒಂದು ಗರಿಕೆ ಹುಲ್ಲನ್ನು ಎಡವಿ ಬೀಳ್ತಾನಂತೆ. ತಕ್ಷಣ ಅವರು ಎಲ್ಲ ಸೇರಿ ಆ ಗರಿಕೆ ಹುಲ್ಲನ್ನು ಸರ್ವನಾಶ ಮಾಡಿ ಸುಟ್ಟಾಕ್ಬಿಡ್ತಾರಂತೆ. ಅಂದ್ರೆ ತಮಗೆ ಅಡ್ಡಿಪಡಿಸಿದ್ದನ್ನ ನಾವು ಉಳಿಸಲೇಬಾರದು ಅನ್ನೋಷ್ಟು ಆಕ್ರೋಶ ಅವರಿಗೆ. ಅದನ್ನ ನೋಡಿ ದುರ್ಯೋಧನ ಅವಾಗಲೇ ಅನ್ಕೊಳ್ತಾನಂತೆ, ಇನ್ನೂ ಚಿಕ್ಕ ಹುಡುಗ ಅವನು, ಓಹೋಹೋ ಇವ್ರನ್ನ ಹಿಂಗೆ ಬಿಟ್ರೆ ಮುಂದೊಂದು ದಿನ ಇವ್ರನ್ನ ಅನ್ಪಾಲಿಗೂ ಹೀಗೆ ಆಗ್ಬಿಡ್ತಾರೆ ಅಂತ ಹೇಳಿ ಅವ್ರ ಅಷ್ಟು ಜನನ ಜೈಲಿಗೆ ಹಾಕಿಸ್ಬಿಡ್ತಾನೆ. ಜೈಲಿಗೆ ಹಾಕಿಸಿ ಒಬ್ಬೊಬ್ಬರಿಗೂ ಒಂದೊಂದು ಹಿಡಿಯನ್ನ ಅಷ್ಟೇ ದಿನಕ್ಕೆ ಊಟ. ಆ ನೂರು ಜನ ಅವ್ರಿಗೆ ಎಷ್ಟು ಆಕ್ರೋಶ ಬರುತ್ತೆ ಅಂದ್ರೆ, ಇವನ ಮೇಲೆ ಸೇಡು ತೀರಿಸ್ಕೊಳ್ಳೇಬೇಕು, ಸೇಡು ತೀರಿಸ್ಕೊಳ್ಳೋದಕ್ಕೆ ತುಂಬಾ ಲಾಯಕ್ಕಾದವನು ಶಕುನಿ ಅಂತ ಅವರು ಶಕುನಿನ ಆರತಿ ತಮ್ಮ ಎಲ್ಲ ಊಟವನ್ನು ಶಕುನಿಗೆ ಕೊಟ್ಟು ಶಕುನಿನ ಬದುಕಿಸ್ತಾರೆ. ಶಕುನಿ ಒಬ್ಬ ಉಳಿತಾನೆ, ಉಳಿದವರು ಸಾಯ್ತಾರೆ. ಆ ಶಕುನಿ ದುರ್ಯೋಧನಿಗೆ ತುಂಬಾ ಹತ್ತಿರ ಆಗಿಬಿಡ್ತಾನೆ. ಅಂಡ್ ಮುಂದೆ ಏನೇನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮಹಾಭಾರತದ ಸೂತ್ರಧಾರರು ಅಂತ ನಾವು ಯಾರನ್ನಾರು ಕರಿಬೋದಿದ್ರೆ ಕೃಷ್ಣ, ಕೃಷ್ಣನ ಜೊತೆಗೆ ಬಹುಶಃ ನಾವು ಶಕುನಿಯನ್ನು ಇಡಬೇಕಾಗುತ್ತೆ. ಏನೋ ಜೋಶಿಯವರೇ, ಶಕುನಿ ನೀವು ಹೇಳಿದ್ರಿ ಅಂದ್ರೆ ಸೋದರ ಮಾವಂದ್ರು ತುಂಬಾ ಹತ್ತಿರ ಆಗಿಬಿಡ್ತಾರೆ, ಹಾಗಾಗಿ ಶಕುನಿ ತುಂಬಾ ಹತ್ತಿರ ಆಗಿಬಿಟ್ಟ ಅಂತ. ಬಟ್ ದುರ್ಯೋಧನಿಗೆ ವಿವೇಚನೆ ಇರಲಿಲ್ಲ, ಹಾಗಂದ್ರೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ ನೋಡೋ ವಿವೇಚನೆ ಕೂಡ ಇರಲಿಲ್ಲ. ಏನಾಯ್ತು ಅಂದ್ರೆ, ಶಕುನಿ ತನ್ನ ನಾಶಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಲಿಲ್ಲ ಅವನಿಗೆ. ಗೊತ್ತಿಲ್ಲ ಅವನಿಗೆ, ಗೊತ್ತಿಲ್ಲ ಅಂದ್ರೆ ಈ ಕಥೆ ಉಂಟಲ್ಲ, ಆಹಾರ ಕೊಟ್ಟು ಬದುಕಿಸಿದ್ದು, ಅದಕ್ಕಾಗಿ ಶಕುನಿ ಕೃಷ್ಣನ ತಂತ್ರದ ಪರವಾಗಿ ಕೆಲಸ ಮಾಡಿ ದ್ಯೂತದಲ್ಲಿ ಸೋಲುವ ಹಾಗೆ ಮಾಡಿದ್ದು, ಇದೆಲ್ಲ ಚಂದ ಕೇಳಲಿಕ್ಕೆ. ಇದೊಂದು ವ್ಯಾಪಕವಾದ ಅಧ್ಯಾತ್ಮದಲ್ಲಿ ಸತ್ಯ. ಆದ್ರೆ ಇದು ಶಕುನಿ ಕ್ಯಾರೆಕ್ಟರ್ಗೆ ಅನ್ಯಾಯ ಮಾಡುತ್ತೆ. ವ್ಯಾಸರು ಶುದ್ಧ ಶಕುನಿಯನ್ನು ಕೌರವ ಪಕ್ಷಪಾತಿಯಾಗಿ ನಿಸ್ಸಂದೇಹ ಅಳಿಯನ ಉದ್ಧಾರ, ಉಳಿದವರು ಏನ್ ಹಾಳಾದ್ರೂ ಮುಳುಗಿ ಹೋದ್ರೆ ಅವ್ರು ನಿಬೇಜಾರಿಲ್ಲ. ವಸ್ತ್ರಾಪಾರದಲ್ಲಿ ಉದ್ಧಾರ ಮಾಡಲಿಲ್ಲ, ವಸ್ತ್ರಾಪಾರದಲ್ಲಿ ಆಂಬಿಗ್ಯೂಸ್. ಅವನೇನು ನೀತಿ ನ್ಯಾಯದ ಪ್ರಶ್ನೆ ಇಲ್ಲ, ಒಂದು ಅಳಿ ಅಂದ್ರೆ ಉದ್ಧಾರವೇ. ಇತ್ತೀಚೆಗಿನವರೆಗೆ ನಮ್ಮ ಭೂಮಾಲಕ ಮನೆತನಗಳಲ್ಲಿ ಕಾಣ್ತಾ ಇದ್ದ ಮಾವಂದಿರ ಟಿಪಿಕಲ್. ಅವನು ಅವನಿಗೆ ಒಂದು ಒಂಟು ಕುಂಟು ಕಾಲು ತೋರಿಸಿ, ಅವನು ಶನಿ ಅಂತ ತೋರಿಸೋದು, ಇಟ್ ಇಸ್ ಬ್ಯೂಟಿಫುಲ್. ನಾ ಕಾವ್ಯ ಶಕುನಿ ಅಂತಂದ್ರೆ ನಮ್ಗೆ ಅದೇ ನಮ್ಮ ದೂರದರ್ಶನ ಕಲ್ಪನೆ ನಿಂತೋಗ್ಬಿಡುತ್ತೆ. ವ್ಯಾಸರ ಶಕುನಿ ಹಾಗಲ್ಲ. ಇದು ಈ ರೀತಿ ಇದನ್ನು ನಾವು ಅಪ್ರಿಷಿಯೇಟ್ ಮಾಡೋದು ಹೇಗೆ ಅಂದ್ರೆ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಹೇಳಿದ್ರಲ್ಲ ಇಂಗ್ಲಿಷ್ ಕವಿಗಳು, ಹಾಗೆ ಅದನ್ನೊಂದು ಸ್ವಿಚ್ ಆಫ್ ಮಾಡಿ ಇದನ್ನ ನಾವು ಆರೋಪ ಮಾಡಿರೋದು ಆಮೇಲೆ ಶಕುನಿ ಮೇಲೆ. ಈಗ ಅಟ್ರಿಬ್ಯೂಟಿಂಗ್ ಸಮ್ ಕ್ಯಾರೆಕ್ಟರ್. ಧೃತರಾಷ್ಟ್ರನಿಗೆ ಕುರುಡನಿಗೆ ತನ್ನ ತಂಗಿಯನ್ನು ಕೊಟ್ಟೆ ಅನ್ನೋದು ಒಳಗಿಂದ ಬೇಯ್ತಾ ಉಂಟು, ಅದಕ್ಕಾಗಿ ನಾನು ಊರುಗೋಲಾಗಬೇಕು ಅಂತ. ಹೊರಗಾಕಲಿಕ್ಕೆ ಧೃತರಾಷ್ಟ್ರನಿಗೂ ದುರ್ಯೋಧನಿಗೂ ನೈತಿಕ ಬಲ ಇಲ್ಲ, ಕುರುಡನಿಗೆ ಹೆಣ್ಣು ತಂದದ್ರಿಂದ. ಇಡೀ ಪ್ರಾಬ್ಲಮ್ ಇರುವುದಲ್ಲಿ ಕುರುಡನಿಗೆ ಸುಳ್ಳು ಹೇಳಿ ತಂದಿರಬಹುದು ಅಂತ ಸಂಶಯ ಕಾಣುತ್ತದೆ.
ಹೆಚ್ಚು ಹೆಚ್ಚು ಡಿಪೆಂಡೆಂಟ್ ಆದ. ಇನ್ಸೆಕ್ಯೂರಿಟಿ ಬರುವಾಗ ಪಾಂಡವರಲ್ಲಿ, ಪಾಂಡವರ ಗುಣ ಸಾಧನೆ ಯೋಗ್ಯತೆ ಅಸಾಧಾರಣ. ಯುಧಿಷ್ಠಿರ ಮುಂದೆ ದುರ್ಯೋಧನ ಏನು ಕ್ಯಾರೆಕ್ಟರ್, ಅದು ಜಾಜ್ವಲ್ಯಮಾನ ರತ್ನ ಅದು ಯುಧಿಷ್ಠಿರ. ದುರ್ಯೋಧನ ಇಷ್ಟು ಕಾಲ ಬದುಕಲಿಕ್ಕೆ ಒಂದು ಇಂಡೈರೆಕ್ಟ್ ಅಪರಾಧಿ ಧರ್ಮರಾಯನು ಕೂಡ. ಅವನು ಆಯುಷ್ಯ ಕೊಟ್ಟದ್ದೇ ಅವ ಅವನಿಗೆ. ಈ ತಮ್ಮಂದ್ರೆ ಕೊಂದಾಗ್ತಿದ್ರು ಅವನನ್ನು, ಊರಿಗೆ ಕ್ಷೇಮ ಆಗ್ತಿತ್ತು. 10 ಸಲ ಕ್ಷಮಿಸಿದ ಧರ್ಮರಾಯ ಬಿಡಿ, ಅದು ಮಾತಾಡುವ ತುಂಬಾ ಬ್ಲಾಕ್ ಅಂಡ್ ವೈಟ್. ಪಾಂಡವರೆಲ್ಲ ಒಳ್ಳೆಯವರು, ಖಂಡಿತ ಪಾಂಡವರು ಸಾಧಕರು. ದುರ್ಯೋಧನ ಸಾಧನೆ ಮಾಡಲಿಲ್ಲ. ಅವನು ಏನ್ ಮಾಡಿದ, ದ್ವೇಷಗಳನ್ನು ಇದು ಮಾಡ. ಅವನು ತಪಸ್ ಮಾಡಬೇಕಿತ್ತು, ಅವನು ಶಿವನನ್ನು ಒಲಿಸಬೇಕಿತ್ತು. ಹಾಗಿಲ್ಲ, ದ್ರೌಪದಿಗೆ ಉಪದ್ರ ಕೊಟ್ಟ, ಸೈಂಧವನನ್ನು ಕ್ಷಮಿಸಿದ. 2 ಸಲ ಆಪತ್ತಿನಲ್ಲಿ ಕೈ ಕೊಟ್ಟ ಕರ್ಣನನ್ನು ವಿಚಾರಿಸಲಿಲ್ಲ. ಚಿತ್ರಸೇನ ಕಾಳಗದಲ್ಲಿ ಕರ್ಣನಂದು ಬಯಲಾಯಿತು, ಗೋಗ್ರಹಣದಲ್ಲಿ ಬಯಲಾಯಿತು. ಮಿತ್ರನಾಗಿಯೇ ಕೇಳಬೇಕಿತ್ತು, ಏನು ಮಿತ್ರ ನೀನು, ನಾನು ನಮ್ಮಿದಷ್ಟು ಕೆಲಸ ಮಾಡಲಿಲ್ಲಲ್ಲ. ಇಲ್ಲ, ಹೆದರಬೇಡ, ಪರವಾಗಿಲ್ಲ, ಮುಂದೆ ನೋಡು. ಅಂದ್ರೆ ಒಂದು ಕೇರ್ಲೆಸ್, ರಾಂಗ್ ಸ್ಟ್ರಾಟಜಿ. ಇನ್ನೊಂದು ಡಿಪೆಂಡೆನ್ಸ್ ಆನ್ ಫ್ರೆಂಡ್ಸ್, ಬಿಕಾಸ್ ಆಫ್ ಡಿಪೆಂಡೆನ್ಸ್ ಆನ್ ಫ್ರೆಂಡ್ಸ್ ಅಂದಾಗ ನಿಜವಾದ ಕಾರಣಗಳು, ನಿಜವಾದ ಕಾರಣಗಳಿಂದ ಆಗಿರಬಹುದು. ವಸ್ತ್ರಾಪಹಾರದ ಇದು ಒಂದು ಮಾಯಾ ಸರೋವರದಲ್ಲಿ ಅವನಿಗಾದ ನೋವು, ಅಧಿಕಾರ ನಿರಾಕರಿಸಲ್ಪಟ್ಟದ್ದು, ಮತ್ತೆ ಯಜಮಾನಿಕೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ ಮೇಲೆ ಅವನು ವಂಚಿಸಲ್ಪಟ್ಟ. ಅಂದ್ರೆ ಅಷ್ಟೊಂದು ವಂಚನೆಗೆ ಈಡಾದಾಗ ದ್ರೌಪದಿ ಒಪ್ಪ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅವನು ತೊಡೆ ತಟ್ಕೊಳ್ತಾನೆ, ತೊಡೆ ತಟ್ಕೊಂಡು ನಗುತ್ತಾನೆ. ಅದು ಸಹಜ ರಿಯಾಕ್ಷನ್ ಅಂತ, ಓವರ್ ರಿಯಾಕ್ಷನ್ ಅಂತ ಜೋಶಿಯವರು ಅವಾಗಲೇ ಹೇಳಿದ್ರು. ಅಂತ ಬಿಟ್ರೆ ಈಗ ಒಬ್ಬ ತುಂಬಾ ತುಳಿದು ಬಿಟ್ಟಿರ್ತೀವಿ ಒಬ್ಬನ ನಾವು ಯಾವ್ಯಾವುದೋ ಕಾರಣಗಳಿಂದಾಗಿ, ಅವನಲ್ಲಿ ಆಕ್ರೋಶ ಇರುತ್ತೆ. ಆಕ್ರೋಶ ಯಾವುದೋ ಒಂದು ರೀತಿಯಲ್ಲಿ ವ್ಯಕ್ತ ಆಗುತ್ತೆ. ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ವ್ಯಕ್ತ ಆಗಿದ್ದು ಹಾಗೆ ಅಂತ. ಆದ್ರೆ ನಾವು ಹಾಗೆ ತಿಳ್ಕೊಳಕ್ ಆಗೋದಿಲ್ಲ. ಇದರ ಹಿಂದೆ ಒಂದು ಸೂಕ್ಷ್ಮವಾದ ಒಂದು ಮನೋಧರ್ಮ ಇದೆ, ನಾವು ಅದನ್ನ ವಿಶ್ಲೇಷಣೆ ಮಾಡಬೇಕು. ದ್ರೌಪದಿ ಆ ಕಾಲದ ವಿಶ್ವಸುಂದರಿ ಆಗಿದ್ರು ಎನ್ನುವುದನ್ನು ನಾವು ಮರಿಬಾರ್ದು. ಯಾಕೆಂದ್ರೆ ಈಗ ಒಬ್ಬ ಕೆಟ್ಟ ಆಲೋಚನೆ ಮಾಡುವಾಗಲೂ ಈ ಆಲೋಚನೆ ಕೆಟ್ಟ ಆಲೋಚನೆ ಯಾಕೆ ಅವನ ತಲೆಯಲ್ಲಿ ಬಂತು ಎನ್ನುವುದನ್ನು ನಾವು ಗಮನಿಸ್ಕೊಳ್ಬೇಕು. ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲರೂ ಬಂದರು, ಎಲ್ಲಾ ದೇಶದ ರಾಜಕುಮಾರರು ಬಂದರು. ಕಾರಣ ಅವಳು ಅತ್ಯಂತ ಆಕಾರದ ಸುಂದರಿಯಾಗಿದ್ಲು, ಅವಳನ್ನು ಮದುವೆ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇತ್ತು. ಅದು ಅರ್ಜುನನ ಪಾಲಾಯಿತು, ಪಾಂಡವರ ಪಾಲಾದಲು ಅವಳು ಅನ್ನೋದು ಗೊತ್ತಾದಾಗ ಒಳಗೊಳಗೆ ಎಲ್ಲರಿಗೂ ನಿರಾಶೆ ಆಗಿದೆ, ಹತಾಶೆ. ಮುದುಕನಾದ ಶಲ್ಯನೂ ಯುದ್ಧಕ್ಕೆ ನಿಂತಿದ್ದಾರೆ, ಅದನ್ನ ವ್ಯಾಸರು ವರ್ಣಿಸಿದ್ದಾರೆ, ನಾವು ಅದನ್ನ ಮರಿಬಾರ್ದು. ಶಲ್ಯ ಕೂಡ ಇದೇನು ಯಾರೋ ಬ್ರಾಹ್ಮಣ ಹೊಡ್ಕೊಂಡು ಹೋಗ್ಬಿಟ್ರಲ್ಲ, ಹಾಗಾಗೋದಕ್ಕೆ ಬಿಡಬಾರ್ದು, ನಮ್ಗೆ ಕ್ಷತ್ರಿಯನಿಗಿದ ಅವಮಾನ ಅಂತ ಹೇಳಿ ಯುದ್ಧ. ಆಗ ಕರ್ಣ ಮತ್ತು ಶಲ್ಯನಿಗೆ ಯುದ್ಧಕ್ಕೆ ನಿಂತಿರ್ತಾರೆ, ಕಾಂಪಿಟೇಟರ್ ಆಗಿ ಬಂದವರು ಯಾವ ಪ್ರಾಯದವರಾದರೂ ಕಾಂಪ್ರೋಮೈಸ್ ಮಾಡುವುದೇ. ಅದರಿಂದ ನಾವು ಅದರ ಹಿನ್ನೆಲೆಯನ್ನು ತಗೊಂಡಾಗ ದುರ್ಯೋಧನನ ತಲೆಯಲ್ಲಿ ಸೇಡು ತೀರಿಸುವ ಒಂದು ತ್ವರೆ ಏನು ಇದಿತ್ತು, ಆ ಒಂದು ತಲ್ಲಣ ಇತ್ತು. ಅದರ ಜೊತೆಗೆ ಈ ಸೈಕಾಲಜಿಯು ಕೆಲಸ ಮಾಡಿದೆ. ಆ ವಿಶ್ವಸುಂದರಿ ಅವಳೀಗ ದಾಸಿ ಆಗ್ಬಿಟ್ಟಿದ್ದಾಳೆ. ಆ ಅವ ಎಂದೂ ತೆರೆದು ಕಾಣಿಸದೇ ಇರುವ ಮೈಯನ್ನ ಕಾಣಿಸಬೇಕು ಎನ್ನುವಂತಹ ಒಂದು ದುಷ್ಟ ಸಂಕಲ್ಪ ಅವನ ಮನಸ್ಸಲ್ಲಿ ಬಂದಿರ್ತೀವಿ. ಅಲ್ಲ, ದುಷ್ಟ ಏನಾಗಿದೆ ಅಂತಂದ್ರೆ ಎಲ್ಲಾ ಪಾತ್ರಗಳು ಬೆಳೆದು ನಿಂತು ನಮಗ ಅವರು ಕೆಟ್ಟವರಾಗಿ ಒಳ್ಳೆಯವರಾಗಿ ಕಾಣುವ ಪ್ರಸಂಗವೇ ವಸ್ತ್ರಾಪಹರಣದ ಪ್ರಸಂಗ, ಮರಿಬಾರ್ದು. ಶಕುನಿ ಅತ್ಯಂತ ದುಷ್ಟ ಆಗಿ ಕಂಡದ್ದು ಅಲ್ಲದೆ, ಯಾಕೆಂದ್ರೆ ಅವನು ಒಳ್ಳೆ ಜೂಜುಗಾರ. ಅವನು ಕೌರವನ ಅಂದ್ರೆ ದುರ್ಯೋಧನನ ಕಡೆಯಿಂದ ತಾನು ಜೂಜಾಡ್ತಾ ಮೋಸದ ದಾಳಗಳನ್ನು ಉರುಳಿಸಿದ ಮತ್ತು ದುರ್ಯೋಧನೆ ಗೆಲುವನ್ನು ತಂದುಕೊಟ್ಟ. ಆದ್ರಿಂದ ಅವನು ಏನಾಯ್ತು, ಅವನ ಪೂರ್ಣ ಕೆಟ್ಟತನದ ಪ್ರಯೋಗ ಆದದ್ದು ಈ ದ್ಯೂತ ಪ್ರಸಂಗದಲ್ಲಿಯೇ. ದುರ್ಯೋಧನದ ಸಂಪೂರ್ಣವಾದ ಕೆಟ್ಟತನ ಪ್ರಕಟವಾದದ್ದು ಆ ಸಂದರ್ಭದಲ್ಲಿ. ಕರ್ಣನೇ ಗೌಹು ಅಂತ ಹೇಳ್ತಾನೆ ಅವಳನ್ನ, ದನ ಅಂತ ಕರೀತಾರೆ. ನಾವದನ್ನು ಗಮನಿಸಬೇಕು, ಎಷ್ಟು ನೀಚವಾದ ಉಪಮೆ ಅಂತಂದ್ರೆ, ಒಬ್ಬ ಕುಲವಧುವನ್ನ ಸಾಮ್ರಾಜ್ಞಿಯಾಗುವ ಸಂಸ್ಕಾರವನ್ನು ಪಡೆದಂತಹ ರಾಜಸೂಯಿಯಾಗದಂತಹ ಯಜ್ಞದಲ್ಲಿ ಯಜಮಾನನ ಪತ್ನಿಯಾಗಿ ಭಾಗವಹಿಸಿದ ಆ ಪಾಂಚಾಲಿಯನ್ನ ದ್ರೌಪದಿಯನ್ನ ಗೌಹು ದನ ಅಂತ ಕರಿಬೇಕಿದ್ರೆ ಇವರೆಲ್ಲ ಹೋರಿಗಳಾಗಿದ್ರು ಅಂತ ಆಯ್ತಲ್ಲ. ಅದನ್ನೇ ಹೇಳಿದ. ಆದ್ರೆ ಇಂತಹ ಈ ಪ್ರಸಂಗವನ್ನು ತಗೊಂಡಾಗ ನಾವು ಹಿಂದೆ ಇವನು ಒಳ್ಳೆಯವನು ಇರಬಹುದಾ ಅಂತ ಅಂದುಕೊಂಡಿದ್ದಲ್ಲ, ನಮ್ಮ ಮರೆಯಾಗ್ಬಿಡಲ್ಲ. ತಾವು ಹೇಳಿದಾಗ ಮರೆಯಾಗ್ಬಿಡತ್ತೆ. ಅವಮಾನಕ್ಕೆ ಅವಮಾನ ಅಂತ ಹೇಳುದಾದ್ರೆ ವಸ್ತ್ರಾಪಹಾರ ನೆನಪಿಸಿದ್ದೇ ಕರ್ಣ. ಕರ್ಣ ಈಗ ಪಾಂಡವರ ಸಂಪೂರ್ಣ ಪರಾಭವ ಮಾನಸಿಕವಾಗಿ ಆಗಬೇಕಾದ್ರೆ ಇದು ಮಾಡಬಹುದು. ಕರ್ಣನಿಗಾದ ಅವಮಾನದ ರಿಫ್ಲೆಕ್ಷನ್ ಇರಬಹುದು. ಏನಾಗಿದೆ ಅಂದ್ರೆ ಆ ತರ್ಕದಲ್ಲಿ ಈಗ ಅದು ಅವು ಒಪ್ಪಿಕೊಂಡ್ರೆ ಕರ್ಣನ್ ತೀರಾ ಆರ್ಡಿನರಿ ಒಂದು ಖಳನಾಯಕ ಆಯ್ತು. ನಾವು ಅವನನ್ನು ಒಂದು ಪರ್ಯಾಯ ನಾಯಕರನ್ನಾಗಿ ಉದಾತ್ತರನ್ನಾಗಿ ದಾನಿಗಳನ್ನಾಗಿ ಚಿತ್ರಿಸುವುದಕ್ಕೆ ಅರ್ಥ ಇಲ್ಲ. ನಾನು ಹೇಳುದು ದುರ್ಯೋಧನ ಪ್ರತಿಯೊಂದು ಸಂದರ್ಭದಲ್ಲಿ ಓವರ್ ರಿಯಾಕ್ಟ್ ಮಾಡಿದ್ದು ಮಾತ್ರ ಅಲ್ಲ, ಮಾಯಾ ಸರೋವರದಲ್ಲಿ ಅವನಿಗೆ ಅವಮಾನ ಆಗುವ ಮೊದಲೇ ವಿಷ ಹಾಕಿದ್ದಾನೆ, ಲಾಖಾಗ್ರಹ ಮಾಡಿದ್ದಾನೆ, ಊರಿಂದ ಓಡಿಸಿದ್ದಾನೆ. ಅದೆಲ್ಲ ಅಂದ್ರೆ ಆಯ್ತು, ತನಗೆ ವಂಚನೆ ಆಯ್ತು. ವಂಚನೆ ಹತ್ತಿಗೆ ಸೀರೆ ನನ್ನ ಜೊತೆ ಯಾರು ಇಲ್ಲ ಅಂದಾಗ ಅಡ್ಡದಾರಿ ಹಿಡ್ಕೊಂಡು
ಸೀರೆ ಎಳೆದಿದ್ದು ಸರಿ ಅಂತ ಹೇಳ್ತಾರೆ. ಏನಾಗಿದೆ ಅದನ್ನೇ ವ್ಯಾಸರು ಎಲ್ಲೋ ಸೂಚನೆ ಕೊಟ್ಟಿದ್ದಾರೆ. ಬಟ್ಟೆ ಎತ್ತಿ ತೊಡೆ ತಟ್ಟಿಕೊಳ್ಳ, ಅಲ್ಲ ಅದನ್ನ ಸೂಚನೆ ಹೇಗೆ ಕೊಟ್ಟಿದ್ದಾರೆ? ಅವನೊಳಗಿರುವ ಮನ್ಯು ಇದೆಯಲ್ಲ, ನಾವು ಅದನ್ನು ಹಿಡ್ಕೊಂಡ್ರೆ ನಮಗೆ ಬಹುಶಃ ಕೆಲವು ನ್ಯಾಯಗಳು ಸಿಗತ್ತೆ ಅಂತ ನನಗನ್ಸತ್ತೆ. ಈ ಸೇಡು ಎನ್ನುವುದು ಬರೋದು ಅವಳು ಒಡೆದ ಮನಸ್ಸಿಗೆ ಮಾತ್ರ. ಯಾವುದು ಇಡಿಯಾಗೋದಕ್ಕೆ ಸಾಧ್ಯ ಇಲ್ವೋ, ಅದು ಒಡೆದು ಬಿಡಿ ಆಗ್ತದೆಯೋ, ಅಲ್ಲಿ ಇಂತಹ ದುರ್ಭಾವನೆ ಹುಟ್ಟುವುದಕ್ಕೆ ಸಾಧ್ಯ. ದುರ್ಯೋಧನ ಒಡೆದ ಮನಸ್ಸು, ಏನಾಯ್ತು ಒಡೆದ ಮನಸ್ಸು, ಇಡೀ ಕೌರವ ಪರಿವಾರದಲ್ಲಿ, ಇಡೀ ಪರಿವಾರದಲ್ಲಿ ಅವನ ಮನಸ್ಸು ಒಡಕೊಂಡು ಬಂತು. ಅಲ್ಲಿ ಪ್ರತಿಜ್ಞೆ ಮಾಡಿ ಉಳಿದವರೆಲ್ಲ ಸಹಿಸಿಕೊಂಡ್ರು. ಈಗ ಭೀಮನಿಗೆ ಈ ತಟ್ಟಿಕೊಂಡ ತೊಡೆಯನ್ನು ಮುರಿಯುತ್ತೇನೆ ಯಾವಾಗ ಯದಿ ಯುದ್ಧ ಭವೇ. ತೊಡೆ ತಟ್ಟಿಕೊಳ್ಳುವ ಒಂದು ಒಂದು ದೃಶ್ಯ, ಹೌ ದುರ್ಯೋಧನ ಆಕ್ಟ್ಸ್ ಅನ್ನೋದ್ರ ಬಗ್ಗೆ ಒಂದು ಚಿತ್ರ ನಮಗೆ ಕಟ್ಟಿಕೊಡಬಹುದು. ನಾವೇ ಕಲ್ಪಿಸ್ಕೊಳ್ಳೋದು ಬೇರೆ, ಬಿ ಆರ್ ಚೋಪ್ರಾ ಅವ್ರು ಕಟ್ಕೊಟ್ಟಿರೋದು ಬೇರೆ. ಒಂದ್ಸಲ ನೋಡ್ಬಿಡಿ. ಮೇರಿ ಜುಂಘಾ ಪರ್ ಬಿಠಾ ದೋ ದುರ್ಯೋಧನ್, ಇಸ್ ಅಪಮಾನ್ ಕೆ ಲಿಯೆ ಮೈನೆ ತೇರಿ ಜುಂಘಾ ನಾ ತೋಡಿ ತೊ ಸಾತ್ ಜನ್ಮೋ ತಕ್ ತೇರಾ ದಾಸ್ ಬನ್ನಾ ಸ್ವೀಕಾರ ಕರೂಂಗಾ. ತೊಡೆ ಮುರಿಯೋ ವಿಚಾರಕ್ಕೆ ಬಂದಾಗ ಗದಾ ಯುದ್ಧ ಪ್ರಸ್ತಾಪ ಮಾಡಬೇಕಾಗತ್ತೆ. ನನಗೆ ಗದಾ ಯುದ್ಧದಲ್ಲಿ ದುರ್ಯೋಧನನ ಒಂದು ಒಳ್ಳೆಯ ಗುಣ ಕಾಣುತ್ತೆ. ಯುಧಿಷ್ಠಿರ ಪೆದ್ದ ಪೆದ್ದಾಗಿ ಹೋಗ್ಬಿಟ್ಟು ನಮ್ಮ ಐದ್ಯಂದಲ್ಲಿ ಯಾರನ್ನ ಬೇಕಿದ್ರು ಆಡಿಸ್ಕೋ, ನಿನಗೆ ಯಾವ ಶಸ್ತ್ರಾಸ್ತ್ರ ಬೇಕೋ ಆ ಶಸ್ತ್ರಾಸ್ತ್ರ ಯುದ್ಧ ಮಾಡು, ಗೆದ್ರೆ ನಿಂದೇ ರಾಜ್ಯ ನಮ್ದು ಅಂತ ಹೇಳ್ತಾನೆ. ಅವನು ಯಾರು ನಕುಲ ಸಹದೇವನ ಆರಿಸ್ಕೊಂಡು ಸೋಲಿಸ್ಬಿಡ್ಬೋದಿತ್ತು, ಅವನು ಆರಿಸ್ಕೊಳ್ಳೋದು ಭೀಮನ್ನ. ನನಗೆ ಸಮಬಲ ಇರೋ ನನ್ನ ಎದುರಿಗೆ ನಿಂತ್ಕೊಳ್ಳಿ, ನಾನು ಗೆಲ್ತೀನಿ ಅಂತ ಹೇಳಿ. ಸೊ ದುರ್ಯೋಧನ ಗುಣಕ್ಕೆ ಮತ್ಸರ ಇರಲಿಲ್ಲ ಅವನಿಗಿಂತ. ಭೀಮ ನನಗೆ ಈಕ್ವಲ್ ಆಗಿರೋನು, ನಾವನ್ ಜೊತೆ ಮಾಡ್ತೀನಿ. ಒಳ್ಳೆಯವನಾಗಿ ಬದುಕುವುದು ಬಹಳ ಕಷ್ಟ, ಆದರೆ ಬದುಕಿನಲ್ಲಿ ಒಳ್ಳೆಯದನ್ನು ತೋರಿಸೋದು ಸುಲಭ. ಇಡೀ ಮನುಷ್ಯನ ಒಂದು ಇತಿಹಾಸವನ್ನು ನಾವು ಅವನ ಜೀವನದ ಇತಿಹಾಸವನ್ನು ತೆಗೆದುಕೊಂಡ್ರೆ ಎಲ್ಲ ಕಡೆಗೆ ಈ ಸಂಘರ್ಷವನ್ನು ಕಾಣುತ್ತೇವೆ ನಾವು. ಯಾರಿಗೂ ಅವರ ಮನಸ್ಸಿನಿಂದ ಅವರು ಕೆಟ್ಟವರಾಗಬೇಕು ಅಂತ ಇಲ್ಲ, ಅವರಿಗೆ ಒಳ್ಳೆಯವರಾಗಬೇಕು ಅಂತಲೇ ಇದೆ. ಆದರೆ ಒಳ್ಳೆಯವರಾಗೋದು ಎಷ್ಟು ಕಷ್ಟ ಅಂತಂದರೆ ಒಳ್ಳೆಯವರಂತೆ ನಟಿಸಿದ್ರೆ ಸಾಕು ಅಂತ ಕಾಣುತ್ತೆ. ಆದರೆ ವ್ಯಾಸರು ಕಟ್ಟುಕೊಟ್ಟಂತಹ ಈ ಚಿತ್ರಗಳಲ್ಲಿ ಕೆಲವೊಂದು ವಿಶೇಷ ಏನಿದೆ ಅಂತಂದರೆ, ಈ ಪ್ರತಿನಾಯಕ ಪಕ್ಷದಲ್ಲಿರುವ ಪಾತ್ರಗಳೆಲ್ಲ ಸಾವಿನ ಹತ್ತಿರಕ್ಕೆ ಬಂದಾಗ ಒಳ್ಳೆಯವರಾಗ್ತಾ ಬರ್ತಾರೆ. ನಾವು ಕರ್ಣನ ಸಾವಿನಲ್ಲೂ ನಾವು ಕಾಣಬಹುದು ಇದನ್ನು. ಒಂದು ದೃಷ್ಟಿಯಿಂದ ಮೆಚುರಿಟಿ ಇದು, ಒಬ್ಬ ಕೆಟ್ಟ ವ್ಯಕ್ತಿಗಾದರೂ ಒಂದು ಮೆಚುರಿಟಿ ಬರುವ ಸಾಧ್ಯತೆ ಇದೆಲ್ಲ, ಆ ಮೆಚುರಿಟಿ ಹೀಗಿರಬಹುದು ಅಂತ. ಅದು ಸಾವು ಕೊಡುವ ಶಿಕ್ಷಣ, ಸಾವು ಕೊಡುವ ಶಿಕ್ಷಣ. ಸಾವಿನ ಸಂದರ್ಭದಲ್ಲಿ ಸಾವು ಹತ್ತಿರ ಬಂದಾಗ ಒಳ್ಳೆಯವನಾಗ್ತಾನೆ, ಮೆಚುರಿಟಿ ಬರುತ್ತೆ ಅಂತ ಹೇಳಿ ದುರ್ಯೋಧನನ್ಗೆ ಈ ದುರ್ಯೋಧನ ಈ ತರದ ಮೆಚುರಿಟಿಯನ್ನ ತೋರಿಸಿದಂತ ಬೇರೆ ಸಂದರ್ಭಗಳಿವೆಯಾ? ಅಥವಾ ಅವನು ಕೃಷ್ಣನ ಇನ್ನೊಂದು ಬಹಳ ದೊಡ್ಡ ತಂತ್ರಕ್ಕೆ ಬಲಿಯಾಗಿಬಿಟ್ನ ಅನ್ನೋದು ಮುಂದಿನ ಪ್ರಶ್ನೆ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ. ಸಾವಿನ ಸಮೀಪದಲ್ಲಿ ಮೆಚುರಿಟಿ ಬಂತು, ಒಳ್ಳೆ ಬುದ್ಧಿ ಬಂತು ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ಗದಾಯುದ್ಧಕ್ಕೆ ದುರ್ಯೋಧನ ಭೀಮನನ್ನೇ ಆಯ್ಕೆ ಮಾಡ್ಕೊಳ್ತಾನೆ, ಭೀಮನ ಎದುರಿಗೆ ಯುದ್ಧ ಮಾಡ್ತೀನಿ ಅಂತಾನೆ. ಅವನು ಸೋಲ್ಬಹುದಿತ್ತು, ಗೆಲ್ಲಬಹುದಿತ್ತು, ಇಟ್ ವಾಸ್ ಎ 50-50 ಚಾನ್ಸ್. ಬೇರೆಯವ್ರನ್ನ ಆರಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಗೆಲ್ತಿದ್ದ, ಇಟ್ ವಾಸ್ ಎ ಗಿವನ್. ಅದಕ್ಕೆ ಮುಂಚೆ ಇನ್ನೊಂದು ವಿಚಾರ ನಡೆಯುತ್ತೆ. ಅವನು ವಜ್ರಕಾಯನಾಗಬಹುದಾದಂತಹ ಸಂದರ್ಭ, ಗಾಂಧಾರಿ ತನ್ನ ಕಣ್ಣಿನ ಪಟ್ಟಿಯನ್ನು ಬಿಟ್ಕೊಂಡು ನಿನ್ನನ್ನು ನೋಡ್ತೇನೆ, ನಿನ್ನನ್ನು ಎದುರಿಗೆ ಬಾ, ನಿನ್ನ ವಜ್ರಕಾಯ ಆಗ್ತೀಯ ಅಂತ ಹೇಳ್ತಾಳೆ. ಎಲ್ಲ ಸಂಪೂರ್ಣ ಬೆತ್ತಲಾಗಿ ಬಾ ಅಂತ. ಅವನು ಸ್ನಾನ ಮಾಡಿಕೊಂಡು ಬರ್ತಿರುವಾಗ ಕೃಷ್ಣ ಹೋಗಿ ಒಂದು ತರಲೆ ಮಾಡ್ತಾನೆ ನೋಡಿ, ಅದೊಂದು ದೃಶ್ಯ ನೋಡಿ. ಆಮೇಲೆ ವಿಲ್ ಡಿಸ್ಕಸ್ ಅಬೌಟ್ ದುರ್ಯೋಧನ. ಯುವರಾಜ್ ದುರ್ಯೋಧನ್, ತುಮ್ ಅಪ್ನೆ ವಸ್ತ್ರ ಕಹಾ ಭೂಲಾಯ್, ಔರ್ ತುಮಾರಾ ಮೂಹ ತೋ ಮಾತಾ ಗಾಂಧಾರಿ ಕೆ ಶಿವಿರ್ ಕಿ ಓರ್ ಹೈ, ಕ್ಯಾ ತುಮ್ ಅಪ್ನಿ ಮಾತಾ ಕೆ ಪಾಸ್ ಇಸ್ ದಶಾ ಮೇ ಜಾ ರಹೆ ಹೋ? ಮಾತಾ ಶ್ರೀ ಕಾ ಯಹಿ ಆದೇಶ ಥಾ, ಕಿಂತು ವೋ ತುಮಾರಿ ಮಾತಾ ಹೈ, ಉನ್ಹೋನೆ ಅನೇಕ ಬಾರ್ ತುಮೆ ಅಪ್ನಿ ಗೋದಿ ಮೇ ಲಿಯಾ ಹೋಗಾ, ಕಿಂತು ತುಮ್ ತೋ ಮಾತಾ ನಹಿ ಹೋ ನಾ, ತುಮ್ ತೋ ಪುತ್ರ ಹೋ ಔರ್ ವೋ ಭಿ ವಯಸ್ಕ್, ಔರ್ ಏಕ್ ಯುವಾ ಪುತ್ರ ಅಪ್ನಿ ಮಾತಾ ಕೆ ಸಾಮ್ನೆ ಇಸ್ ದಶಾ ಮೇ ಜಾಯೇಗಾ, ಪೂರ್ಣ ನವಿಲ್ ಭರತ್ ವಂಶ ಕೆ ತೋ ಯೇ ಪರಂಪರಾ ನಹಿ ಹೈ ಯುವರಾಜ್. ಕಿಂತು ಭರತ್ ವಂಶ ಕಿ ಪರಂಪರಾವೋ ಕಾ ಆದರ್ ಕರ್ನಾ ತೋ ತುಮ್ನೆ ಕಬ್ ಕಾ ಛೋಡ್ ದಿಯಾ ಹೈ, ಜಾವ್ ಜಾವ್ ಮಾತಾ ಕೋ ಪ್ರತೀಕ್ಷಾ ನಹಿ ಕರ್ವಾನಿ ಚಾಹಿಯೇ, ಜಾವ್. ಮಾತಾ ಶ್ರೀ ಮೈ ಸ್ನಾನ ಕರ್ಕೆ ಆಗ್ಯಾ. ಮಾತಾ ಶ್ರೀ ಕೃಷ್ಣನ ಒಂದು ತಂತ್ರಕ್ಕೆ ದುರ್ಯೋಧನ ಬಲಿಯಾಗಿಬಿಡ್ತಾನೆ. ದುರ್ಯೋಧನನ ತೊಡೆ ಮುರಿತೀನಿ ಅಂತ ಭೀಮ ಹೇಳಿದ್ದು ಗೊತ್ತಿರುತ್ತೆ, ಗಾಂಧಾರಿಗೂ ಗೊತ್ತಿರುತ್ತೆ, ಕೃಷ್ಣಂಗೂ ಗೊತ್ತಿರುತ್ತೆ. ಕೃಷ್ಣನ ಕುತಂತ್ರಕ್ಕೆ ಮೊದಲಿಂದಲೂ
ದುರ್ಯೋಧನ ಕುರುಕ್ಷೇತ್ರ ಯುದ್ಧ ಶುರು ಮಾಡಿದಾಗ ಭೀಷ್ಮರ ಅವನ ಜೊತೆ ಇರ್ತಾರೆ, ಆದರೆ ಮಾನಸಿಕವಾಗಿ ಪಾಂಡವರ ಜೊತೆ ಇರ್ತಾರೆ. ದ್ರೋಣಾಚಾರ್ಯ ಸೇನಾಪತಿಯಾಗಿರ್ತಾರೆ, ಅವರು ಪಾಂಡವರ ಪಕ್ಷಪಾತಿಯಾಗಿರ್ತಾರೆ. ಇಡೀ ಯುದ್ಧದಲ್ಲಿ ತನ್ನ ಕಡೆಯವನು ಅಂತ ಒಬ್ಬ ಇದ್ದ ಸೇನಾಪತಿಯಾಗಿದ್ದು ಕರ್ಣ ಮಾತ್ರ, ಬೇರೆ ಎಲ್ಲರೂ ಪಾಂಡು ಪಕ್ಷಪಾತಿಗಳೇ. ಹಾಗಾಗಿ ಉದ್ದಕ್ಕೂ ತನ್ನವರಿಂದಲೇ ಮೋಸ ಹೋಗಿರ್ತಾನೆ. ಕೊನೆಗೆ ಕೃಷ್ಣ ಬಂದು ಕೊನೆಯ ಚಾಕು ಹಾಕಿಬಿಡ್ತಾನೆ. ಸೊ ದುರ್ಯೋಧನ ಇಸ್ ಫಿನಿಶ್ಡ್. ಯಾಕೆ ಹೀಗೆ ಅಲ್ಲ, ಇದನ್ನ ಕೃಷ್ಣನ ಕುತಂತ್ರ ಅಂತ ಹೇಳಬೇಕಾಗಿಲ್ಲ ಅಂತ ನಂಗೆ ಅನಿಸುತ್ತೆ. ಸೂತ್ರಧಾರನಾಗಿ ತನ್ನ ಪಾತ್ರದ ಚೌಕಟ್ಟಿನೊಳಗೆ ಒಂದು ತಂತ್ರ ಮಾಡಿದ ಅಂತಂದ್ರೆ ಇದನ್ನು ಕುತಂತ್ರ ಅಂತ ಹೇಳಬಹುದು. ಮೆಚುರಿಟಿ ದುರ್ಯೋಧನನಿಗೆ ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತು, ನನ್ನ ತಾಯಿ ಹೀಗೆ ಹೇಳಿದರೆ ಏನೋ ಒಂದು ಕಾರಣ ಇಟ್ಕೊಳ್ಳದಲ್ಲೇ ಹೇಳದಿಲ್ಲ. ಕೃಷ್ಣ ವಿರೋಧ ಪಕ್ಷದವನು ಗೊತ್ತವನು, ಅವನು ಅವರನ್ನ ಗೆಲ್ಸಕ್ ಹೊರಟಿದ್ದಾನೆ ಅನ್ನೋದು ಗೊತ್ತು. ಹಾಗಿದ್ದ ಮೇಲೆ ಕೃಷ್ಣನ ಮಾತಿಗೆ ಈಡಾಗ್ತಾನಲ್ಲ ಅವನು. ಮೆಚುರಿಟಿ ಇದೆ ಅಂತ ಅನ್ಕೋದು. ಕಾರಣ ಏನು ಅಂತಂದ್ರೆ ಅವನು ಬರುವಾಗಲೇ ನಾಚಿಕೊಂಡು ಬರ್ತಾ ಇದ್ದಾನೆ. ಈಗ ಒಂದು ಯೌವನವೆಂಬುದು ಆ ನಾಚಿಕೆಯ ವಿವಿಧ ಪ್ರಕಾರಗಳಲ್ಲಿ ಪ್ರಕಟ ಆಗ್ತಾ ಇರುತ್ತೆ. ನೀನು ಮೈ ಮೇಲೆ ಬಟ್ಟೆ ಇಲ್ಲದೆ ಬಂದು ನೋಡಬೇಕು ಅಂತಂದ್ರೆ ತಾಯಿಯೇ ಇರಬಹುದು, ತಂಗಿಯೇ ಇರಬಹುದು, ಯಾರೂ ಇರಬಹುದು. ಆದ್ರೆ ಒಬ್ಬ ತನ್ನ ಬಟ್ಟೆಯನ್ನು ತೆಗೆದುಹಾಕೋದಕ್ಕೆ ಅವನು ಇಷ್ಟಪಡೋಲ್ಲ. ಬಟ್ಟೆ ತೆಗೆಯೋದು ಒಂದೇ ಸಂದರ್ಭಕ್ಕೆ, ಆದ್ರೆ ತನ್ನ ಹಿತವನ್ನ ಕಾಯೋದು ಗಾಂಧಾರಿ ಮಾತ್ರ. ಈಗ ತನ್ನ ಪಾಲಿಗಿರೋದು ಧೃತರಾಷ್ಟ್ರ, ಗಾಂಧಾರಿ, ಕರ್ಣ, ಮುರೇ ಜನ. ಒಂದು ಅಂಶ ಗೊತ್ತಾಗತ್ತೆ, ಕಾಮದ ವ್ಯವಹಾರ ಇದ್ದಾಗ ಮಾತ್ರ ಒಬ್ಬ ಬಟ್ಟೆಯನ್ನ ಕಳುತ್ತಾನೆ. ಅದು ಇಲ್ಲದೇ ಇದ್ರೆ ಎಂತಹ ಮಮಕಾರ ಇರಲಿ, ಮಮತೆ ಇರಲಿ, ಪ್ರೀತಿ ಇರಲಿ, ಯಾವ ಸಂದರ್ಭಕ್ಕೂ ಬಟ್ಟೆಯನ್ನು ಕಳಚೋದಕ್ಕೆ ಅವನು ತಯಾರಾಗೋದಿಲ್ಲ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಬಟ್ಟೆ ಕಳಚಿದವನಿಗೆ ತನ್ನ ಬಟ್ಟೆ ಕಳಚುವಾಗ ಎಷ್ಟು ಕಷ್ಟ ಆಗಿದೆ ಎನ್ನುವುದು ಒಂದು ಇದರ ಸಾಂಕೇತಿಕವಾದ ಅರ್ಥ, ನಾವು ಅದನ್ನು ಗ್ರಹಿಸಬಹುದು. ಆದ್ರಿಂದ ಕೃಷ್ಣ ಕೊಟ್ಟಿದ್ದೇನು, ನೀನು ಹೋಗೋದು ಸರಿಯಲ್ಲ ಅಂತ ಇಷ್ಟೇ ಹೇಳ್ದ. ಆದರೆ ಕೌರವ ತನ್ನ ಪ್ರತಿಭೆಯಿಂದ ಯೋಚನೆ ಮಾಡಿ ಒಂದು ಎಲೆಯನ್ನು ಸುತ್ತಕೊಂಡು ಬಂದ. ನಾವು ಗಮನಿಸಬೇಕು, ಇನ್ನೊಬ್ಬರ ಮೈ ಮೇಲೆ ಒಂದಿಷ್ಟು ಬಟ್ಟೆ ಇರಬಾರದು ಅಂತ ಆ ವ್ಯವಸ್ಥೆಗೂ ಬಟ್ಟೆ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ಹಿ ಲ್ಯಾಕ್ ಮೆಚುರಿಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಈಸ್ ಆನ್ ಹಿಸ್ ಸೈಡ್, ಹೂ ಈಸ್ ಆನ್ ದಿ ಆಪೋಸಿಟ್. ಕೃಷ್ಣ ನನ್ನ ಕಡೆ ಇಲ್ಲ ಅಂತ ಗೊತ್ತಿತ್ತಲ್ಲ. ಭಾರತದ ಪ್ರತಿಜ್ಞೆ ಏನು, ಧರ್ಮ ರಕ್ಷಿಸ್ತದೆ ಅಂತ. ಕಾರಣ ಕೌರವನ ರಾಂಗ್ ಡಿಸಿಷನ್ ನೋಡಿ, ಭೀಷ್ಮ ಪಾಂಡವರ ಪಕ್ಷಪಾತಿ ಅಂತ ಅವನೇ ಹೇಳಿರ್ತಾನ, ಅವನನ್ನು ಸೇನಾಪತಿ ಮಾಡಿದ. ದ್ರೋಣ ನೀವು ಹೇಳಿದಾಗ ಅಲ್ಲ, ಅವನು ಬಹಳ ಪ್ರಯತ್ನ ಮಾಡಿದ್ದಾನೆ ಪಾಂಡವರನ್ನು ಸೋಲಿಸಿ. ಪ್ರಾಮಾಣಿಕ ಅಭಿಮನ್ಯವನ್ನು ಹಿಂದಿನಿಂದ ಕಳಿಸಿದ್ದು ದ್ರೋಣನೇ. ಆಮೇಲೆ ಕರ್ಣ ಬಂದ. ಕರ್ಣ ಬರುವಾಗ ಒಂದು ಪೂರ್ಣ ಸೈನ್ಯವನ್ನು ಸಿಕ್ಕಲ್ಲ ಅಂತ ಬೇಕಾದ್ರೆ ಹೇಳ್ಬಹುದು. ಆಮೇಲೆ ಶಲ್ಯ, ಕರ್ಣ ಬರುವತ್ತಿ ಸೈನ್ಯ ಅರ್ಧ ಕರದ ಹೊರಟೋದು ಅಲ್ಲ, ಹೊರಟೋಗಿದೆ ಅಂದ್ರೆ ಹೊರಟೋದು ಯಾರಿಂದ? ದುರ್ಯೋಧನಿಂದಲೇ. ದುರ್ಬಲ ಸೈನ್ಯವನ್ನು ಅವನ ಕೈ ಕೊಟ್ಟದ್ದು ಯಾರು ಅಂದ್ರೆ ಒಬ್ಬ ಪೊಲಿಟಿಷಿಯನ್. ಒಂದು ಕಡೆ ನಾವು ಕೌರವ ಮಹಾಬುದ್ಧಿವಂತ ಪೊಲಿಟಿಷಿಯನ್ ಅಂತ ಹೇಳ್ತೇವೆ, ಇನ್ನೊಂದು ಕಡೆ ಮೋಸ. ಮೊದಲು ಕರ್ಣನನ್ನೇ ಸೇನಾಪತಿ ಮಾಡಬೇಕು ಅಂತ ದುರ್ಯೋಧನಂಗೆ ಇದ್ದಿದ್ದು. ಆದ್ರೆ ಭೀಷ್ಮ ದ್ರೋಣ ಎಲ್ಲ ನಾವು ಮಾಡ ಕರ್ಣನ ಸೇನಾಪತಿ ಸೇನಾಧಿಪತ್ಯದಲ್ಲಿ ನಾವು ಕೆಲಸ ಮಾಡಲ್ಲ ಅಂತ ಯಾಕೆ ಹಾಗೆ ಕ್ಷಮಿಸ್ತೀರಿ? ಅರ್ಧ ರಾಜ್ಯ ಕೊಡುವಲ್ಲಿ ಅಫರ್ಮೇಟಿವ್ ಆಗಿ ಮಾತಾಡಬಹುದು ದುರ್ಯೋಧನ, ಭೀಷ್ಮ ದ್ರೋಣರ ಮಾತನ್ನು ನಂಬಬಹುದು. ಸೇನಾಪತಿ ಕೊಡುವಾಗ ಕೌರವ ವೀಕ್ ಆಗ್ತಾನ? ದುರ್ಯೋಧನ ತನ್ನ ಅಪರಾಧಗಳಿಂದ, ಅನ್ಯಾಯಗಳಿಂದಲೂ, ದ್ರೋಹಗಳಿಂದಲೂ, ತಪ್ಪು ಡಿಸಿಷನ್ಗಳಿಂದಲೂ ಸಾಯಲಿಕ್ಕೆ ಕಾರಣವನ್ನು ದುಷ್ಟತನವೇ. ಮತ್ತು ಕರ್ಣನನ್ನು ನಂಬಿದ ಅವ, ನಿನಗೆ ಸೇನಾಪತಿ ಮೊದಲೇ ಕೊಡಬೇಕು ಅಂತ ಇದ್ದೆ, ಈಗ ಕೊಟ್ಟೆ ಅಂದ. ಕರ್ಣನು ಏನೂ ದೊಡ್ಡ ಕೆಲಸ ಮಾಡಲಿಲ್ಲ. ಇದರ ಅರ್ಥ ಏನು ಅಂದ್ರೆ, ಇಡೀ ಕೌರವನ ಅನ್ಯಾಯಗಳಿಗೆಲ್ಲ ಗಾಂಧಾರಿ ಒಂದು ದೃಷ್ಟಿ ವಜ್ರ ಕವಚ ಕೊಡುತ್ತದೆ ಅನ್ನೋದು ನಂಬಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಈಗ ಉದ್ದಕ್ಕೂ ಅವನ ತಪ್ಪು ಡಿಸಿಷನ್ಗಳು ಮತ್ತು ಕೆಟ್ಟತನದಿಂದ ಅವನ ನಾಶ ನಾವೇ ತಂದ್ಕೊಂಡು ಮತ್ತು ಭೀಮನನ್ನು ಆರಿಸುವಲ್ಲಿ ಅವನಲ್ಲಿ ಒಳ್ಳೆ ಗುಣಗಳಿದೆ. ಹಾ, ಒಳ್ಳೆ ಗುಣಗಳ ಬಗ್ಗೆ ಫೈನಲ್ ವರ್ಡಿಗೆ ನಾನು ಬರ್ತೇನೆ. ಅದಕ್ಕೆ ಮುಂಚೆ ಒಂದು ಸಣ್ಣದಾಗಿ ಮೆಚುರಿಟಿ ಅಂತ ಹೇಳಿದ್ರಲ್ಲ, ಆ ತರದ ಮೆಚುರಿಟಿಯನ್ನ ದುರ್ಯೋಧನ ಇಡೀ ಮಹಾಭಾರತದಲ್ಲಿ ಬೇರೆ ಯಾವ ಸಂದರ್ಭಗಳೆಲ್ಲ ತೋರಿಸಿಯಾನ? ಎಷ್ಟೋ ಸಾರಿ ಸಂದರ್ಭಕ್ಕೆ ವಶವಾಗಿ ಇದ್ದುಕೊಂಡು ಕೆಲವರು ತಪ್ಪು ಮಾಡ್ತಾರೆ. ಇವನು ಹಾಗಲ್ಲ, ತಪ್ಪು ಮಾಡೋ ಬಗ್ಗೆ ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದ. ಆ ರೀತಿ ಮೆಚುರಿಟಿ ಇತ್ತು ಅವರಿಗೆ. ಆದರೆ ವ್ಯಕ್ತಿಗಳ ಸಂಬಂಧದಲ್ಲಿ ಅವನಿಗೆ ಮೆಚುರಿಟಿ ಇದ್ದ ಹಾಗಿಲ್ಲ. ಅವನು ನಂಬುತ್ತಿದ್ದ, ನಂಬದೇನು ಇರುತ್ತಿದ್ದ. ಪ್ರೀತಿಸ್ತಿದ್ದ, ಪ್ರೀತಿಸದೇನು ಇರುತ್ತಿದ್ದ. ಕೌರವ ಅಂದ್ರೆ ಏನಾಗಿದೆ ಅಂದ್ರೆ, ಸಿಡುಕು, ಒಡಕು ಮತ್ತು ಸೇಡು, ಅದರ ವಿವಿಧವಾದ ಪ್ರಕಾರಗಳಷ್ಟು ಅವನಲ್ಲೇ ಇತ್ತು. ಪ್ರತಿಭೆ ಅನ್ಯಾಯ ಆಯ್ತು ಅವನಿಗೆ. ಅವನು ಒಳ್ಳೆ ಗದಾಯುದ್ಧ ಶೂರ, ಒಳ್ಳೆ ಆಡಳಿತಗಾರ, ಸಮಯಕ್ಕೆ ಸರಿಯಾಗಿ ಒಬ್ಬನನ್ನು ಆಶ್ರಯಕ್ಕೆ ಇರಲಿ, ಒಂದು ಕೊಟ್ಟು ಬಿಡುವಷ್ಟು ಉದಾರತೆ ಎಲ್ಲ ಇತ್ತು. ಅದೆಲ್ಲ ಮಂಕಾಗಿ ಹೋಗುವಷ್ಟು ಬ್ಯೂಟಿಫುಲ್. ಅದೊಂದು ಮೂರು ಒಳ್ಳೆ ಗುಣಗಳು ಹೇಳಿದ್ರಿ, ತಮಗೆ ಕಾಣೋ ಹಂಗೆ ಒಳ್ಳೆ ದುರ್ಯೋಧನ ಏನಾದ್ರು ಒಳ್ಳೆ ಈ ಕಿರಾತಾರ್ಜುನದಲ್ಲಿ ಭಾರವಿ ಅದನ್ನು ಎತ್ತಾನೆ. ಮೋಸದಿಂದ ಗೆದ್ದ ರಾಜ್ಯವನ್ನು ಈಗ ನೀತಿಯಿಂದ ವಶಪಡಿಸಿಕೊಡತಾ ಇದ್ದಾನವನು ಅಂತ ಹೇಳಿ ಯುಧಿಷ್ಠರನಿಗೆ ಅಲ್ಲಿಯ ಗೂಢಚರರು ಬಂದು ಅವನಿಗೆ ಸಮಾಚಾರವನ್ನು ಕೊಡ್ತಾರೆ. ಇಷ್ಟು ಒಳ್ಳೆ ಪಾಂಡವರು ನಮಗೆ ದೊರೆಗಳಾಗ್ತಾರೆ ಅಂತ ಹೇಳುವವರನ್ನೇ ಅವರು ಮರೆತು ಬಿಡುವಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ. ಬ್ಯೂಟಿಫುಲ್. ಅಂದ್ರೆ
ಮೂಲಭೂತವಾಗಿ ನಮಗಿರುವಂತಹ ಅನೇಕ ಶಕ್ತಿಗಳನ್ನ ನಾವು ನಮ್ಮ ಕೆಟ್ಟ ನಡತೆಗಳಿಂದ ಕೆಟ್ಟ ಗುಣಗಳಿಂದ ಮುಚ್ಚಿ ಹಾಕಿಬಿಡ್ತೀವಿ ಅನ್ನೋದಕ್ಕೆ ದುರ್ಯೋಧನ ಇದನ್ನ ಎಕ್ಸಾಂಪಲ್ ಅಂತ ನಾವು ಇಟ್ಕೋಬಹುದೇನು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಾರ ಇನ್ನೊಂದು ಚರ್ಚೆಯ ಜೊತೆಗೆ ತಮ್ಮ ಜೊತೆಯೇ ಸಂಭಾಷಣೆ ನಡೆಸುವ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ, ನೀವು ಕಾಯ್ತಾ ಇರಿ. ನಮಸ್ಕಾರ. ಶ್ರೀರಾಮ ರಾಮ ರಘುನಂದನ ರಾಮ ರ